ಬಾ 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 ಬಾ, ಒಳ್ಳೆ ಕಾವೇರಿ ಎಸ್ಟೇಟ್ ಇದು. ಇಲ್ಲಿಗೆ ಬರೋ ಹೊತ್ತಿಗೆ ತಲೆ ಕಾವೇರಿನೇ ನೋಡ್ಕೊಂಡು ಬರಬಹುದು. ಈ ಎಸ್ಟೇಟ್ಗೆ ತಲೆ ಎಲ್ಲಿದೆಯೋ ಕಾಲೆಲ್ಲಿದೆಯೋ ಒಂದೂ ತಿಳಿಯೋಕ್ಕಾಗಲ್ಲ. ನಮ್ಮ ಯಜಮಾನ ಸೀತಾದೇವಿನ ಮದುವೆ ಆದ, ಆಕೆ ಒಂದು ಹೆಣ್ಣು ಮಗು ಎತ್ತು, ಅವಳಿಗೆ ಕಾವೇರಿ ಅಂತ ಹೆಸರಿಟ್ಟು ಸತ್ತು ಹೋದ್ಲು. ಹೆಂಡತಿ ಸತ್ತ ಮೇಲೆ ಹಾಳು ಗಂಡಸಿನ ಜನ್ಮ ಚಪಲ, ಖಾರ ಉಪ್ಪು ಹುಳಿ ತಿನ್ನೋದು ಸುಮ್ಮನಿರಕ್ಕಾಗತ್ಯ, ಮೀರಾ ಹಣ ಬೇರೆ ಇದೆ. ಇನ್ನೊಂದು ಮದುವೆ ಮಾಡಿಕೊಂಡ, ಅವಳೇ ಈ ಸಾವಿತ್ರಿ ದೇವಿ, ಹೆಸರು ಸಾವಿತ್ರಿ, ಮಾಡೋದೆಲ್ಲ ಶೂರ್ಪನಕ್ಕೆ ಕೆಲಸ. ನಮಗೆ ಯಾಕೆ ಬೇಕು ದೊಡ್ಡವ್ರ ಸುದ್ದಿ? ಅಮ್ಮ ಅವರೇ, ಅಮ್ಮ ಅವರೇ, ಏನಿದೋ ಅಮ್ಮ ಅವ್ರ ಸೌಂಡೇ ಇಲ್ವಲ್ಲ ರೀ? ಅಮ್ಮ ಅವರು ತಮ್ಮ ಅವರೇ, ಸುಕುಮಾರಪ್ಪನವರೇ, ಇವ್ರದ್ದು ಸೌಂಡ್ ಇಲ್ವಲ್ಲ. ಕಾವೇರಮ್ಮ, ಯಜಮಾನರ ಮೊದಲನೇ ಹೆಂಡತಿ ಮಗಳೇ ಕಾವೇರಮ್ಮ, ಅವರದು ಸೌಂಡ್ ಇಲ್ಲ. ಇನ್ನು ಸಾವಿತ್ರಮ್ಮನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳೇ ಸೌಂದರ್ಯಾದೇವಿ, ಸೌಂದರ್ಯಾದೇವಿ, ಅವರದು ಸೌಂಡ್ ಇಲ್ಲ. ಎಲ್ಲ ಹಾಳಾಗೋದ್ರು, ಮನೇಲಿ ಒಬ್ಬರೂ ಕಾಣಿಸ್ವಲ್ರು. ಫ್ಯಾಕ್ಟ್ರಿಗಾದ್ರೂ ಹೋಗೋಣ. ಏನಿದು ಪಾತ್ರೆ ಸಪ್ಪಳ? ಹಾ, ಗಮ್ಮಂತ ವಾಸನೆ ಬೇರೆ ಬರ್ತಾ ಇದೆ. ಓಹೋ, ಸ್ಪೆಷಲ್ ಅಡಿಗೆ ನಡೀತಾ ಇದೆ. ಯಾಕೆಂದ್ರೆ ಇವತ್ತು ನಮ್ಮ ಜಮೀನ್ದಾರಣಿ ಸಾವಿತ್ರಮ್ಮನವರ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ಸೌಂದರ್ಯಾದೇವಿನ ನೋಡಕ್ಕೆ ವರ ಬರ್ತಾನೆ. ಎಲ್ಲರೂ ಸ್ಪೆಷಲ್ ಅಡಿಗೆಯಲ್ಲಿ ನಿರತರಾಗಿದ್ದಾರೆ. ಇವರಿಗೆ ನಮ್ಮ ಭಾಷೆಯಲ್ಲಿ ಕೂಗಿದ್ರೆ ಕೇಳೋಲ್ಲ, ಬಸ್ ಸ್ಟ್ಯಾಂಡ್ ಭಾಷೆನೇ ಕೂಗಬೇಕು. ಅಮ್ಮ, ತಾಯೇ, ಅವ್ವಾ, ಬೆಳಿಗ್ಗೆ ಇದ್ರಿ ಭಿಕ್ಷುಕರದೊಂದು ಕಾಟ. ಏ, ಮುಂದೆ ಹೋಗೋಣ. ಅಪ್ಪ, ಟೆಂಪರವರಿ ಲಕ್ಷಾಧೀಶ್ವರ, ನನ್ನ ಪರ್ಮನೆಂಟ್ ಭಿಕ್ಷಕ ಅಂತ ತಿಳ್ಕೊಂಡೇನಪ್ಪ? ಮನೆ ಮನೆಗೂ ತಿರುಗು ಭಿಕ್ಷಕ ನಾನಲ್ಲಪ್ಪ, ನಾನು ಈ ಅಡವೀಶಪ್ಪ, ಹಡಗಲಿ ಅಡವೀಶಪ್ಪ, ನಿಮ್ಮ ಮ್ಯಾನೇಜರ. ಇದೇನ್ರಿ ಅಡವೀಶಪ್ಪನವರೇ, ಬೆಳಿಗ್ಗೆ ಬಂದು ಭಿಕ್ಷಕ ರೀತಿ ಬೇಡ್ತಾ ಇದ್ದೀರಲ್ರಿ. ನಾನು ಗಿಟಾರ್ ಅಂತ ಕೂಕೊಂಡ್ರು ಯಾರು ಲಕ್ಷಣ ಕೊಡಲಿಲ್ಲ, ಅದಕ್ಕೆ ಹೋಗ್ಲಿ. ಎಲ್ಲ ಸಿದ್ಧವಾಗಿದೆಯೋ? ಏನ್ರಿ ಇದಕ್ಕೆ ನಿಮ್ಗೆ ಒಮ್ಮೊಮ್ಮೆ ಸ್ಕ್ರೂ ಲೂಸ್ ಅನ್ನೋದು ನಾನು. ಇವತ್ತು ನಿಮ್ಮ ಅಕ್ಕನ ಮಗಳನ್ನ ನೋಡಕ್ಕೆ ಆ ಸೌಂದರ್ಯಾದೇವಿ ನೋಡೋದಕ್ಕೆ ಗಂಡು ಬರ್ತಾರೆ ಅಂತ ಹೇಳಿರ್ಲಿಲ್ವೇ? ಓಹೋ, ಸಾರಿ ಸಾರಿ, ಮರ್ತಿದ್ದೆ. ಅಕ್ಕ, ಅಕ್ಕ, ಸುಕ್ಕು, ಏನಪ್ಪ ಹೊರಗ್ ಬಾರಕ್ಕ, ಬೀಗ್ರು ಬರೋ ಹೊತ್ತಾಯ್ತು. ಹಾ, ಬೀಗ್ರು ಬರ್ತಾರ? ಸುಕ್ಕು, ಸುಕ್ಕು, ನಾನು ಹೇಗೆ ಕಾಣಿಸ್ತೀನಿ? ಅಯ್ಯೋ, ನನ್ನ ಹಣೆ ಬರ, ವರ ಬರ್ತಿರೋದು ನಿನಗಲ್ಲ, ನಿನ್ನ ಮಗಳಿಗೆ. ಹೌದಲ್ವಾ, ಇರ್ಲಿ ಬಿಡೋ, ಬರೋ ವರ ನನ್ನನ್ನು ನೋಡಿ ಆಹಾ ಎಂಥ ಸೌಂದರ್ಯವತಿ, ಏನ್ ಕಣ್ಣು, ಏನ್ ಸೊಂಟ, ಅದೇನ್ ಕಂಠ, ಇವರೇ ಹೀಗಿದ್ದ ಮೇಲೆ ಇವ್ರ ಮಗಳು ಇನ್ನು ಹಾಗಿರ್ಬೋದು ಅಂತ ಯೋಚನೆ ಮಾಡದೆ ಮೂರ್ಛೆ ಹೋಗ್ಬಿಡ್ತಾನೆ. ಹಾಗಲ್ಲ, ಅಮ್ಮನೇ ಇಷ್ಟು ಲೂಸು, ಇನ್ನು ಮಗಳು ತೀರಾ ಲೂಸು ಅಂತ ತಿಳಿದ ಮೇಲೆ ಹೇಳದೆ ಕೇಳದೆ ಕಂಬಿ ಕಿತ್ಬಿಡ್ತಾನೆ. ಅಡವೀಶಪ್ಪನವ್ರಿಗೆ ನಮಸ್ಕಾರ. ಓಹೋ, ಬಂದೇ ಬಿಟ್ಟಿಯಲ್ಲ ಚಂದ್ರು, ಬಾರಪ್ಪ ಬಾ, ಕುತ್ಕೋ ಕುತ್ಕೋ. ಇವರೇ ಕಾವೇರಿ ವೀವಿಂಗ್ ಫ್ಯಾಕ್ಟರಿ ಯಜಮಾನಿ. ಬನ್ನಿ ಬನ್ನಿ, ನಮಸ್ತೆ. ನಮಸ್ಕಾರ. ಇನ್ನು ಈ ಸುಕುಮಾರರು ಅಮ್ಮ ಅವರ ತಮ್ಮ ಅವರು. ಅಮ್ಮ, ಬಹಳ ಕಷ್ಟಪಟ್ಟು ಈ ವರ ಹುಡ್ಕೊಂಡು ಬಂದಿದ್ದೀನಿ. ಇನ್ನು ನೀವುಂಟು ಅವರುಂಟು ಎಲ್ಲ ವಿಚಾರ ವಿವರವಾಗಿ ತಿಳ್ಕೊಂಡು ಪಕ್ಕಾ ಮಾಡಿಬಿಡಿ. ಆದಷ್ಟು ಬೇಗ ಬಾಜಾ ಬಂದ್ರಿ ವಾರಿಸಿ, ನಮಗೆಲ್ಲ ಹೋಳಿಗೆ ಊಟ ಹಾಕ್ಬಿಡಿ. ನಿಮ್ಮ ಹೆಸರು? ಚಂದ್ರಶೇಖರ ಅಂತ. ಅಮ್ಮ, ಅಮ್ಮ ಅಮ್ಮ ಅಂತ ಹೇಳ್ತೀಯಾ? ಅತ್ತೆ ಅತ್ತೆ. ಶಡಪ್ ಮಿಸ್ಟರ್ ಚಂದ್ರು, ನೋಡು ನಿನಗೇನು ಬೇಕು ಏನು ಬೇಡ ಎಲ್ಲ ನೇರವಾಗಿ ಕೇಳ್ಬಿಡಪ್ಪ. ಅಮ್ಮ, ನಾನೊಬ್ಬ ಬಡವ, ತಾಯಿ ತಂದೆ ಯಾರೂ ಇಲ್ಲ, ಒಬ್ಬಳು ತಂಗಿ ಇದ್ದಾಳೆ, ಅವಳನ್ನ ಸಾಕೋದಕ್ಕೋಸ್ಕರ ನನಗೊಂದು ಕೆಲಸ ಬೇಕು. ಲೈಟ್ ಕಂಬದ ಕೆಳಗೆ ಓದಿ ಎಂ ಎ ಮುಗಿಸಿದ್ದೀನಿ, ನನಗೆಲ್ಲೂ ಕೆಲಸ ಸಿಗಲಿಲ್ಲ, ಒಂದು ಕೆಲಸ ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಶಭಾಷ್, ಇಷ್ಟು ನೇರವಾಗಿ ಮುಚ್ಚು ಮರೆ ಇಲ್ಲದೆ ಮಾತನಾಡೋ ವ್ಯಕ್ತಿನೇ ನಾನು ನೋಡಿರ್ಲಿಲ್ಲ. ನಿಜಕ್ಕೂ ನಾನು ನಿಮ್ಮನ್ನ ಮೆಚ್ಚಿಕೊಂಡೆ. ಅಮ್ಮ ಅಮ್ಮ ಅಮ್ಮ, ನಿಮ್ಮ ಮಗಳ, ನಿಮ್ಮ ಮಗಳ. ಹಾ ಅಡವೀಶಪ್ಪ, ನನ್ನ ಯೋಗ್ಯತೆಗೆ ಸರಿಯಾದ ಅಳಿಯನ್ನ ಆರಿಸಿದ್ದೀಯಾ. ನನಗೆ ನಿಮ್ ತೂಕ ಗೊತ್ತಲ್ಲ, ಅದಕ್ಕೆ ಹೋಗ್ರಿ, ಏರ್ಪಾಡು ಮಾಡಿದಕ್ಕೆ ನಮಗೇನಾದ್ರು ಬರ್ತಿ ಇನ್ಕ್ರಿಮೆಂಟು ಹಾಗೆ ಏನಾದ್ರು ಕೈ ಬೀಸಿ. ಓ, ನಾಳೆಯಿಂದ ನಿನ್ ಬೆಡ್ ಕಾಫಿ ನಮ್ಮ ಮನೇಲೇ ಆಗ್ಲಿ. ಅಂದ್ರೆ ಬೆಳಗ್ಗೆ ಎದ್ದು ಬಾಗಲ್ ಕಾಯೋ ಚಾಕ್ರಿ, ಅದು ಕಾಫಿ ಒಂದೇ ಬಿಡ್ತಲ್ಲ. ಬಾ ಅಮ್ಮ, ಕಾವೇರಿ
ಈ ಮನೆ ಮಹಾಲಕ್ಷ್ಮಿ, ನಿನ್ನ ಕೈಯಾರೆ ಕಾಫಿ ಕೊಡಮ್ಮ. ಅಡವಿ ಸಪ್ನವ್ರೆ, ನನಗೊಂದು ಅವಕಾಶ ಕಲ್ಪಿಸ್ಕೊಡ್ಬೇಕು. ಏನಪ್ಪ ಅದು? ನಾನು ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡ್ಬೇಕಲ್ಲ. ನಿಮ್ಮ ಅತ್ತೆ ತಾನ? ಅಯ್ಯಯ್ಯೋ, ಅವ್ರ ಹತ್ರ ಪ್ರೈವೇಟೇ ಇಲ್ವಲ್ಲ, ಎಲ್ಲ ಓಪನ್ನೇ. ಹಾಗಲ್ಲ, ಹುಡುಗಿ ಹತ್ರ. ಏನಯ್ಯ, ಇನ್ನು ನೋಡೇ ಇಲ್ಲ, ಆಗಲೇ ಏನಯ್ಯ ಪ್ರೈವೇಟ್ ಮಾತು? ನಾಳೆ ನಾನ್ ತಾನೇ ಅವಳ ಜೊತೆ ಬಾಳ್ವೆ ಮಾಡಬೇಕು. ಅದು ನಿಜ. ಮಿಸ್ಟರ್ ಚಂದ್ರು, ಪ್ರೈವೇಟ್ ಆಗಿ ಮಾತಾಡೋದಕ್ಕೆ ಕನ್ಯಾ ಅವಳಲ್ಲ. ಅವಳಲ್ಲ, ಮತ್ತಾರು? ಕನ್ಯಾ, ಕನ್ಯಾ. ಅಮ್ಮ, ಹುಡುಗ ತಪ್ಪು ತಿಳ್ಕೊಂಡ್ಬಿಡ್ತಾನೆ, ಹೆಚ್ಚು ಗ್ಯಾಪ್ ಕೊಡಬೇಡಿ. ನನ್ ಮಗಳೇ ಸೌಂದರ್ಯ. ಹಾಗಾದ್ರೆ ಇವಳು? ಇವಳು ನಮ್ಮ ಯಜಮಾನರು ಮೊದಲನೇ ಹೆಂಡತಿ ಮಗಳು. ತಾಯಿ ತಂದೆ ಇಲ್ಲ, ಸತ್ತೋಗಿದ್ದಾರೆ ತಬ್ಬುಲಿ. ಓ, ಯು ಚೀಟ್ಸ್! ವಧು ಪರೀಕ್ಷೆಗೆ ಬಂದಾಗ ಕನ್ಯನಲ್ವೇ ತೋರಿಸೋದು? ನಾನು ಹಾಗೆ ತೋರಿಸ್ಬೇಕು ಅಂತಿದ್ದೆ, ಆದ್ರೆ ನನ್ನ ಮಗಳನ್ನ ನೋಡಿದಾಗ ನಿಮ್ ಎದೆ ಗುಂಡಿಗೆ ಎಲ್ಲಿ ಒಡೆದ್ ಹೋಗುತ್ತೋ ಅಂತ ಬಿಟ್ಬಿಟ್ಟೆ. ಇರ್ಲಿ ಸೌಂದರ್ಯ, ಮಗು ಸೌಂದರ್ಯ. ಅಮ್ಮ, ತಾಯಮ್ಮ, ಮುಖಕ್ಕೆ ಪೌಡರ್ ಹಚ್ಕೊತಿದ್ದೀನಿ. ಪೌಡರ? ಪೌಡರ್ ಹಾಕೊಂಡ ಬಣ್ಣ ಬದಲಾಗತ್ತೇನು? ಅಯ್ಯೋ, ಹೊರಗ್ ಬಾ ಅಮ್ಮ. ತಾಟಿ ಬಂದೆ. ಅಮ್ಮ ಅಮ್ಮ ಅಮ್ಮ, ಇವರೇನ ನನ್ ಗಂಡ? ಅಯ್ಯೋ, ನನ್ನ ಅತ್ತೆ ಆಗುತ್ತೆ. ನಮಸ್ಕಾರ. ಹೇಗಿದ್ದಾಳೆ ನನ್ ಮಗಳು? ಇಷ್ಟು ಕಪ್ಪು ಹೆಣ್ಣನ್ನ ನನ್ನ ಜೀವನದಲ್ಲೇ ನೋಡಿಲ್ಲ. ಕಪ್ಪು ಅನ್ಬೇಡಪ್ಪ, ನೇರಳೆ ಹಣ್ಣು, ಕೆಂಪು ಅನ್ನು. ನೋಡು, ನಿನ್ನ ಜೀವನದಲ್ಲಿ ಇದೇ ಫಸ್ಟ್, ಇದೇ ಲಾಸ್ಟ್, ಇವಳೇ ನಿನಗೆ ಬೆಸ್ಟ್. ಇದೇನು ಸಾಮಾನ್ಯವಾದ ಪಿಂಡ ಅಲ್ಲಪ್ಪ. ಮಠ ಮಠ ಮಧ್ಯಾಹ್ನ, ಮಂಗಳವಾರ, ಭೀಮನ ಅಮಾವಾಸ್ಯೆ, ಸೂರ್ಯಗ್ರಹಣ ದಿವಸ, ಏಳು ಗ್ರಹಗಳು ಒಟ್ಟಿಗೆ ಕೂಡಿದಾಗ ಇವರಪ್ಪ ನೆಗೆದು ಬಿದ್ದ, ಇವಳು ಹುಟ್ಟಿದ್ಲು. ನೋಡು ಆ ಬಣ್ಣ, ನೋಡು ನೋಡು ಆ ಬಣ್ಣ ನೋಡು, ಪರಮಾತ್ಮನ ಬಣ್ಣ. ಯಾವ ದೇವಸ್ಥಾನಕ್ಕಾದ್ರೂ ಹೋಗು, ದೇವರು ಇದೇ ಬಣ್ಣದಲ್ಲಿದ್ದಾನೆ. ಅದಕ್ಕೋಸ್ಕರ ಇನ್ನು ಮುಂದೆ ನೀನು ಯಾವ ದೇವಸ್ಥಾನಕ್ಕೂ ಹೋಗಬೇಡ. ದಿನಕ್ಕೆ ಮೂರು ಸಾರಿ ಈಕೆನ ಸುತ್ತುಬಿಟ್ಟು ನಮಸ್ಕಾರ ಮಾಡಿದ್ರೆ ಸಾಕು, ತೀರ್ಥ ಪ್ರಸಾದ ಪರ್ಮನೆಂಟ್ ಆಗೋಗ್ಬಿಡತ್ತೆ. ಏನಂತೀಯ? ಹ್ಮ್, ಗೊತ್ತಾಯ್ತು ಗೊತ್ತಾಯ್ತು. ಮೌನಂ ಸಮ್ಮತಿ ಲಕ್ಷಣಂ. ಓಕೆ ಓಕೆ. ಅಮ್ಮ, ಇವನಾದ್ರು ನಂಗೆ ಗ್ಯಾರಂಟಿ ದಂಡನ? ಸರಿಯ ಕೇಳು. ನೀನೇ ಗ್ಯಾರಂಟಿ, ಯಾಕೆ ಅನುಮಾನ? ಹಾಕೋ ಕೈ ಕಾಲಿಗೆಲ್ಲ ಗೋರಂಟಿ. ಮತ್ತೆ ಅದ್ವಿ ತಪ್ಪ, ಎಷ್ಟು ಜನ ಹುದುಗುದು ಬಂದು ನನ್ನ ಅನ್ನೋತಾರೆ, ಚಿಕ್ಕಪತ್ತೆ ತಿಂತಾರೆ, ನನ್ ಮುಖ ನೋಡಿದ ತಕ್ಷಣ ಓದೋ ಬಿಡ್ತಾರೆ. ಈ ಹುಡುಗ ಒಂದೇ ಒಂದ್ ತಾರಿ, ಒಂದೇ ಒಂದ್ ತಾರಿ ನನ್ನ ಮದ್ವೆ ಆಗೋ. ಏಯ್, ಬಾಯಿ ಮುಚ್ಚಿ ಸಾಕು. ಅಕ್ಕ, ಗಂಡ ಹೆಣ್ಣು ನೋಡಾಯ್ತು, ಇನ್ನು ಅವಳು ಕಳಿಸೋಳಕ್ಕೆ. ಏ, ನಿಂತಾಯ್ತು, ಒತ್ತೆ ಕಿತ್ತು ಒತ್ತೆ ಕಿತ್ತು ಮತ್ತೆ ಕೊಡಿ. ನನ್ ದಂಡನ ಅಂತ ನಾ ಮಾತಾಡ್ತೀನಿ. ಏ ದಂಡ, ಏ ದಂಡ, ಮಾತಾಡೋ ನನ್ ಜೊತೆ ಮಾತಾಡೋ. ಸೌಂದು ಅಮ್ಮ, ನಡಿಯಮ್ಮ ಅವಳಿಗೆ. ಅಮ್ಮ, ನಾನ್ ಮದ್ವೆ ಮಾತು ಮಾಡ್ತೀನಿ. ಸುಕ್ಕು, ನೀನ್ ಅವಳ ಒಳಗಡೆ ಕರ್ಕೊಂಡು ಹೋಗಪ್ಪ. ಯಾಕ ಹುಡುಗಿನ ಒಳಗ್ ಕಳ್ಸಿದ್ರಿ? ಅವಳು ಇಲ್ಲಿದ್ದೇ ನಿಮ್ಮ ಬಣ್ಣ ಬಯಲಾಗುತ್ತೆ ಅಂತನ? ಯಾರ್ದೋ ಸ್ವಾರ್ಥಕ್ಕೆ ಎರಡು ಬಲಿಪಶುಗಳು. ಈ ಮನೆ ಯಜಮಾನನ ಮೊದಲನೇ ಹೆಂಡತಿ ಮಗಳು ಕಾವೇರಿ ಆಸ್ತಿಯನ್ನ ಲಪಟಾಯಿಸೋದಕ್ಕೆ ನೀವು ಹೂಡಿರೋ ನಾಟಕ ಇದು. ನಿಮ್ಮ ಮಗಳಿಗೆ ಮದುವೆ ಆಗಬೇಕು, ನಿಮ್ಮ ಮಲಮಗಳ ಆಸ್ತಿ ನಿಮಗೆ ಸಿಕ್ಕಬೇಕು, ಮುಂದೆ ನೀವು ಸ್ವೇಚ್ಛೆಯಾಗಿ ಹಾರಾಡಬೇಕು. ಇಂಥ ಅವ್ರ ಸಂಬಂಧನೂ ಬೇಡ, ಕೆಲಸನೂ ಬೇಡ, ಬರ್ತೀನಿ. ಹಾಗಾದ್ರೆ ಈ ಮದುವೆ ಯಾರಿಗ ಮದುವೆ? ನಿಮಗೋ ನಿಮ್ಮ ಮಗಳಿಗೋ? ಏನಂದೆ? ನಿಮಗೆ ಇನ್ನು ಮದುವೆ ಆಸೆ ಮುಗಿದಿಲ್ಲ ಅಂದಮೇಲೆ ಬರ್ತೀನಿ. ಗುಡ್ ಬೈ. ಅಡ್ವಿಷ, ಹೊರಟೆ ಹೋದ್ನಲ್ಲೋ. ಅಯ್ಯಯ್ಯೋ, ಹುಡುಗ ಎಷ್ಟು ಚೆನ್ನಾಗಿದ್ದ. ನಿಮ್ ಕಣ್ಬಿತ್ತಾ? ಅಯ್ಯೋ, ಇದೇ ಭಾವನೆ ನೀವು ಮುಂದುವರೆಸ್ಕೊಂಡು ಹೋದ್ರೆ ನಿಮ್ಮ ಮಗಳ ಮದುವೆ ಸೀಸನ್ನೇ ಮುಗಿದೋಗಿ ಕನ್ಯೆಯಾಗೇ ಸಾಯ್ಬೇಕಾಗತ್ತೆ. ಮುಖ ನೋಡದೆ ತಾಳಿ ಕೊಟ್ಟೋ ಗಂಡನ್ನ ತಂದು ಕೊಡ್ಲಾರ್ದು ನೀರೆಂಥ ಮ್ಯಾನೇಜರ್? ಅದಕ್ಕೆ ಯೋಚನೆ ಮಾಡಿ ಹೆಣ್ಣು ಇರಬೇಕು ಅನ್ನೋದು. ಬಯಕೆ ಬಂದಾಗ ಕೇಸರಿ ತಿನ್ನಬೇಕು, ಅದು ಬಿಟ್ಟು ನೀವೆಲ್ಲ ಇಜ್ಜಲು ತಿಂದಿದ್ದೀರಿ. ಹೋಗು, ಎಂಥವ್ರಾದ್ರೂ ಸರಿ, ನನ್ನ ಮಗಳ ಕೈನ ಹಿಡಿಲೇಬೇಕು. ಅಂಥವನ್ನ ಹಿಡ್ಕೊಂಡು ಮನೆ ಬಾ. ಹುಡುಕಿ ಹುಡುಕಿ ಹಿಡ್ಕೊಂಡು ಬರದೆ ಕರ್ಕೊಂಡು ಬರ್ತಿದ್ದೇನೆ ಇಷ್ಟು ಸಾರಿ. ಬಂದವರೆಲ್ಲ ಮುಖ ನೋಡ್ಕೊಂಡು ಹೇಳದೇ ಕೇಳದೆ ಈಗ ಸಿಟ್ಟು ಮಾಡ್ಕೊಂಡು ಹೋಗ್ತಾರೆ. ಹ್ಮ್, ಆಗ್ಲಿ, ಪ್ರಯತ್ನ ಮಾಡೋಣ. ಒಂದ್ ನಿಮಿಷ ಸುಕುಮಾರ. ಏನಕ್ಕ ಇಲ್ಲೇ ನಿಂತಿದ್ಯಲ್ಲೋ? ಇನ್ನೇನ್ ಮಾಡ್ಲಕ್ಕ? ಎಲ್ಲೋ ಹೋಗ್ಬೇಕು ಅಂತಿದ್ಯಲ್ಲಪ್ಪ. ಎಲ್ಗ ಹೇಳು? ಅದನ್ನ ಅವ್ರು ಹೇಗ್ ಬಾಯ್ಬಿಟ್ಟು ಹೇಳ್ತಾರೆ? ನಿಮಗ್ ಟೈಮ್ ಆಯ್ತಲ್ಲ. ಯಾವ್ದಕ್ರಿ?
ಸುಖವೀವ ಸುರಾಪಾನಿದೆ ಸ್ವರ್ಗ ಸಮಾನ. ಅಲ್ಲೋಡಿ ಅಲ್ಲೋಡಿ ಅಲ್ಲೋಡಿ, ನಡ್ಕ ಶುರುವಾಯ್ತು, ಬೇಗ ಹೊರಡ್ರಿ. ತಗೋಪ್ಪ ದುಡ್ಡು. ಇದು ಕೈಗೆ ಬಂದ ಮೇಲೆ ನೀವ್ ಏನಾದ್ರೂ ಮಾಡ್ಕೊಳ್ಳಿ, ನಾನು ಬರ್ತೀನಿ. ಅಡ್ವೀಶ್ ಅಡ್ವೀಶ್, ಇಲ್ಲಿ ಯಾರು ಇಲ್ಲ, ನಾನು ನೀವು ಇದ್ರೆ ಸ್ವಲ್ಪ ಹೀಗ್ ಬರ್ತೀರಾ? ಯಾಕೆ ಹೋಗಿಯಪ್ಪ, ಅಲ್ಲ ದಿವಸ ಇಷ್ಟೊಂದು ಶೃಂಗಾರ ಮಾಡ್ಕೊಳ್ಳೋದು ಯಾರ ಸಲುವಾಗಿ? ಯಾರು ಸಲುವಾಗಿ? ಹೋಗಿ, ಹೀಗೆ ಎಷ್ಟು ದಿವಸ ಅಂತ ಇರೋದು? ಆದಷ್ಟು ಬೇಗ ಅದಕ್ಕೊಂದು ದಾರಿ ಮಾಡ್ತೀರಾ? ಶಿವ ಶಿವ, ಏನ್ ದಾರಿ? ಅಡವಿ ಸ್ವಲ್ಪ ಹೀಗ್ ಬರ್ತೀರಾ? ಸ್ವಲ್ಪ ಹಾಗ ನಾನ ನೆಕ್ಸ್ಟ್ ಟೈಮ್ ಹೋಗಿಪ್ಪ. ನೆಕ್ಸ್ಟ್ ಟೈಮ್ ಅಯ್ಯೋ, ಯಾಕೆ ಹೀಗ್ ಮಾಡ್ತೀರಾ ನೋಡಿ? ಸಮನವರೇ ಕೈ ಬಿಡಿ, ನಾವಿಬ್ರೆ ಇರೋದು. ಅಯ್ಯೋ ಕೈ ಬಿಡಿ, ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್. ಇವತ್ತು ಬೆಳಗ್ಗೆ ಎದ್ದು ಯಾವ ನನ್ನ ಮಗನ ಮುಖ ನೋಡಿದ್ನು ಏನ್ ಕತ್ತೇನೋ. ಹೌದು, ಬೆಳಗ್ಗೆ ಎದ್ದು ಶೇವಿಂಗ್ ಮಾಡ್ಕೋಬೇಕಾದ್ರೆ ನನ್ನ ಮುಖ ನಾನೇ ನೋಡ್ಕೊಂಡಿದ್ದೀನಿ ಅಲ್ವೇ? ಛೇ 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 ಛೇ, ಈ ದೊಡ್ಡ ಪಟ್ಟಣದಲ್ಲಿ ಬಡವರಾದ್ರೆ ಭಿಕ್ಷೆ ಬೇಡ ಬದುಕಬಹುದು, ಶ್ರೀಮಂತನಾದ್ರೆ ತನ್ನ ಹಣದ ಪ್ರಭಾವದಿಂದ ಬದುಕಬಹುದು. ಈ ಮಧ್ಯಮ ವರ್ಗದ ನಮ್ಮಂಥವ್ರು ಬದುಕೋದು ಬಹಳ ಕಷ್ಟ, ಬಹಳ ಕಷ್ಟ. ಲೋ ಬ್ರಹ್ಮ ಲೋ ಬ್ರಹ್ಮ, ನನ್ನ ಹಣೆ ಬರ ಯಾವ ಪೆನ್ನಲ್ಲಿ ಬರೆದಿದ್ಯೋ. ಇವತ್ತು ಬೆಳಗಿನಿಂದ ನೋ ಟಿಫನ್, ನೋ ಕಾಫಿ, ನೋ ವಾಟರ್. ಸಿಕ್ತು ಚಾನ್ಸು, ಸಿಕ್ತು. ಯಾವನೋ ಪೆಕರ್ ನನ್ನ ಮಗ ಆ ಕಡೆ ಈ ಕಡೆ ನೋಡ್ಕೊಂಡು ನನ್ನ ಕಡೆಗೆ ಬರ್ತಿದ್ದಾನೆ. ಇವನು ಬರ್ತಿರೋ ಟಿ ವಿ ನೋಡಿದ್ರೆ ಇವ್ರಿಗೆ ಹೊಸವ ಅಂತ ಕಾಣುತ್ತೆ. ಹಾಕ್ತೀನಿ ಗಾಳ. ಕೊಡಗನ ಕೋಳಿ ನುಂಗಿತ್ತ ಕೇಳಪ್ಪ ತಂಗಿ, ಕೊಡಗನ ಕೋಳಿ ನುಂಗಿತ್ತ. ಓಹೋ ನಮಸ್ಕಾರ ರೀ ಸ್ವಾಮಿಯವರೇ. ಅಯ್ಯಪ್ಪ, ನಾನು ಸ್ವಾಮಿಯವರಲ್ರಿ, ನಾನು ಹಾವೇರಿ ಹನುಮ್ಯಾನ್ ರೀ. ಓಹೋ ಹನುಮ್ಯಾ, ಓ ನಿನ್ ನೋಡಿ ಏಟ್ ದಿನ ಆತಪ್ಪ ಹನುಮಂತಣ್ಣ. ಆರಾಮದೇನು? ನಿಮ್ಮವ್ವ ನಿಮ್ಮಪ್ಪ ಎಲ್ಲ ಆರಾಮದಾರೇನು? ಮೊನ್ನೆ ನಾನು ಹಾವೇರಿಗೆ ಬಂದಾಗ ಓ ಎಷ್ಟು ಕಾಳಜಿ ಮಾಡಿದ್ರು ನಿಮ್ಮಪ್ಪ. ನಮ್ಮಪ್ಪ ಸತ್ತು 20 ವರ್ಷ ಆದ್ರಿ, ಯಾವ ಹೊಸ ಅಪ್ಪನ ತಂದ್ರಿ ನಮಗೆ? ಇವನ ಸೇಟ್ ನಿಮ್ಮಪ್ಪ ಇದ್ದಂಗೆ ಇದ್ರಪ್ಪ. ಹೋಗ್ಲಿ ಅವ್ವ, ಆರಾಮ ಇದ್ದಾಳ ನೆಪ್ಪ. ಅಲ್ಲೇ ತಮ್ಮ, ನೀನ್ ಯಾರಂತ ವಿಚಾರ ಮಾಡಕತ್ತೀನಿ ನಾನು? ಸುಳ್ಳೆ ಕೆಲಸ ಮಾಡದಿಲ್ಲ. ಏ ನಾನು ಕಣೋ ವಿಷಕಂಠ, ನಾ ಇಬ್ರು ಸಣ್ಣ ಹುಡುಗರಿದ್ದಾಗ ಗೋಲಿ ಚಿನ್ನಿ ಕೋಲು ಆಡ್ತಿರ್ಲಿಲ್ವೇನೋ? ಇಲ್ಲಪ್ಪ ನನಗೆ ನೆನಪಿಲ್ಲಪ್ಪ. ಹೋಗ್ಲಿ ಬಿಡು, ನಿನಗೆ ನೆನಪಿಲ್ದಿದ್ರೆ ಅಷ್ಟೇ ಹೋಯ್ತು. ಹಾ ನೀನ್ ಇವಾಗ ಟ್ರೈನ್ ದಾಗ ಬಂದೆ ಹೌದಲ್ಲಪ್ಪ? ನಾನು ರೈಲ್ ಗಾಡಿಯಾಗಿ ಬಂದಿದ್ದು, ನೀನ್ ಹೆಂಗ್ ತಿಳ್ದೆ? ನನಗ್ ತಿಳ್ದೈತು, ನನಗ್ ತಿಳ್ದೈತೆ, ಅದಕ್ಕೆ ನಾನು ಹೇಳಕತ್ತೀನಿ. ಹೋಗ್ಲಿ, ನಿನಗೆ ಈ ಊರಲ್ಲಿ ಏನ್ ಕೆಲಸ ಮಾಡ್ಬೇಕು ಹೇಳಪ್ಪ, ನಾನು ಏನ್ ಬೇಕಾದ್ರೂ ಮಾಡ್ಕೊಡ್ತೀನಿ. ತಮ್ಮ ಕಂಠ ವಿಷ ವಿಷಕಂಠ, ನನಗ ನಮ್ಮೂರ್ ಮಿನಿಸ್ಟರ್ ಮನಿ ತೋರ್ಸು ಸಾಕು. ನಿಮ್ ಊರ್ ಮಿನಿಸ್ಟರ್ ನಮ್ಮ ಮನೆಗೆ ಬಾಡಿಗೆಗಿರೋದು? ಏ ನಾನು ಇವ್ರಿಗೆ ಒಂದ್ ಬೇಕಾದಷ್ಟು ಆಸ್ತಿ ಮಾಡಿದ್ದೀನಪ್ಪ. ಎಷ್ಟು ಬಾರಿ ಆಸ್ತಿ ಮಾಡಿದ್ದೀನಂತೀಯ? ಈ ಊರಲ್ಲಿ 5 ಕಾಂಪ್ಲೆಕ್ಸ್ ಕಟ್ಟಿದ್ದೀನಿ, 6 ಲಾರಿ ಇಟ್ಟಿದ್ದೀನಿ, 3 ಟಾಕೀಸ್ ಇಟ್ಟಿದ್ದೀನಿ, 9 ಆಟೋ, ಇನ್ನೂ ಏನೇನೋ ಎಲ್ಲೆಲ್ಲೋ ಬೇಕಾದಷ್ಟು ಮಾಡಿಟ್ಟಿದ್ದೀನಿ. ಒಂದ್ ಬೀಡಿ ಇದೆಯೇ? ಇಲ್ಲ ಪತ್ಮ, ನಾವು ಬೀಡಿ ಸೇದ ಹೋಗಿಲ್ಲ. ಅಂದ್ರೆ ಈ ಕಲ್ಯಾಣ ಗುಣ ಯಾವ್ದು ನಿನ್ನ ಹತ್ರ ಇಲ್ಲ ಅಂತೇನು? ಮತ್ತೆ ನೀನ್ ಈ ಕರ್ನಾಟಕದಲ್ಲಿ ಯಾಕಾದ್ರೂ ಹುಟ್ಟಿದ್ರು? ಹೋಗ್ಲಿ ಬಾ, ನಿನ್ನ ಮಿನಿಸ್ಟರ್ ಮನೆ ತೋರಿಸ್ತೀನಿ, ಅದಕ್ಕಿಂತ ಮುಂಚೆ ಆ ದೇವ್ರ ದರ್ಶನ ಮಾಡ್ಕೊಂಬರೋಣ ಬಾ. ದೇವ್ರ ಗುಡಿದ್ರಿ ನಡೀರಿ, ಹೋಗುನು ನಡೀರಿ. ಗುರುವೇ ತಿಪ್ಪೇಶ ಓಂ ಮಹಾದೇವಾಯ ನಮಃ, ಮಹೇಶ್ವರಾಯ ನಮಃ, ವೃಷಭಧ್ವಜಾಯ ನಮಃ, ಸೂರ್ಯನೇ ನಮಃ. ನಮಸ್ಕಾರ ಪೂಜಾರರಿಗೆ. ಏನಪ್ಪ ವಿಷ, ಯಾವುದೋ ಹೊಸ ಗಿರಾಕಿ ಹಿಡ್ಕೊಂಡು ಬಂದ ಕಾಣುತ್ತೆ. ಪೂಜಾರ್ರೆ, ನನ್ನ ಕೆಲಸ ನಾನು ಮಾಡ್ಕೊಂಡು ಹೊರಟೋತೀನಿ, ನೀವು ಮಾತ್ರ ನನ್ನ ಕೆಲಸದಲ್ಲಿ ಹುಳಿ ಹಿಂಡಬೇಡಿ. ಅದರಲ್ಲಿ ನನಗೇನಾದರೂ ಪಾಲು? ನೀವು ಬಾಯಿ ಬಿಟ್ರೆ ದಿಕ್ಕಾ ಪಾಲು, ಸುಮ್ಮನೆ ಇದ್ದು ಬಿಡಿ. ಅನ್ಯ ಏ ಹಾವೇರಿ ಹನ್ಮ್ಯಾ ಬಂದೇನ್ರಿ. ಅಯ್ಯಪ್ಪ ಅಯ್ಯಪ್ಪ, ಎಂಥ ಗುಡಿ ರೀ, ಯಾವ ಗುಡಿ, ಯಾವನ್ ಕಟ್ಟಿಸ್ತೇನ್ರಿ ಇದನ್ನ? ಶಿವಪ್ಪ ಕಾಪಾಡೋ ತಂದೆ, ಕಾಪಾಡೋ ಕಾಡು ಸಿದ್ದೇಶ. ಜೋರ ಹೇಳು, ಜೋರ ಕೇಳ್ಕೋ ಶಿವನ, ಶಿವ ನಿನ್ನ ಕಾಪಾಡ್ತಾನೆ. ಯಪ್ಪ ವಿಷ್ಕಂಠಪ್ಪ, ನಾ ಇನ್ನು ಝಳಕ ಮಾಡಿಲ್ಲ, ಪೂಜಾ ಹೆಂಗ್ ಮಾಡಿದ್ರಿ? ಛೇ ಛೇ, ಮಹಾಪರಾಧವಾಯ್ತು ಮಹಾಪರಾಧ, ಹೋಗಿ ಝಳಕ ಮಾಡ್ಕೊಂಡ್ ಬಾ. ಇಲ್ಲಿ ನೀರ್ ಅದಾವೇನಪ್ಪ? ಈ ಊರಿನಲ್ಲಿ ನೀರ್ಗೇನಪ್ಪ ಬರ? ಪುಣ್ಯಾತ್ಮ ದೇವರಾಜರ ಬುದ್ಧಿಯವರು ಕಾವೇರಿ ನೀರಿನ ಪೈಪ್ ಮುಖಾಂತರ ಪಟ್ಟಣಕ್ಕೆ ತುಂಬಿಸಿ ಹರಿಸಿ ಬಿಡಿಸಿದ್ದಾರೆ. ನಮಸ್ಕಾರ ರೀ ಬುದ್ಧಿಯವ್ರಿಗೆ. ಯಾರಿಗಪ್ಪ ನಮಸ್ಕಾರ ಮಾಡಿದ್ದು ನೀನು? ನಮ್ಮಪ್ಪ ದೇವರಾಜ ಬುದ್ಧಿಯವ್ರಿಗೆ. ಎಲ್ಲಿದ್ದಾರೋ ಅವರು? ಮತ್ತೆ ನೀವೇ ಹೇಳಿದ್ರಲ್ರಿ ಈಗ. ಅಯ್ಯೋ ಪರಮಾತ್ಮ,
ಪುಣ್ಯಾತ್ಮ ಮೈಸೂರು ಪ್ರಾಂತ್ಯಕ್ಕೆ ಕರ್ನಾಟಕ ಅಂತ ಹೆಸರಿಟ್ಟು ಕೈಲಾಸ ಸೇರ್ಕೊಂಡ್ರಪ್ಪ ಅವರು. ನಮ್ಮಪ್ಪ ಸ್ವರ್ಗದಾಗ ತಣ್ಣಗಿರ್ಲಿ. ಇಸ್ಕಂಟಪ್ಪ ನಾ ಹೋಗಿ ಜಳಕ ಮಾಡ್ಕೊಂಡ್ ಬರ್ತೀನಿ. ಹಂಗೆ ಹೊರಟಿದ್ಯಲ್ಲೋ, ನಿನ್ ಚೀಲ ಬಟ್ಟೆ ಬರ ಎಲ್ಲ ಇಲ್ಲಿ ಕೊಟ್ಟು ಹೋಗು. ಹಂಗಂತೀಯೇನ? ನನ್ನ ಚೀಲನ ಯಾರು ನೋಡ್ಕಂತಾರೆ? ನಾಯಿಲ್ಲೇನೋ ಇಲ್ಲಿ ತಗೋ. ಹಂಗಾರ ಕೊಡು, ಎಲ್ಲ ಕೊಡು, ಬಟ್ಟೆ ಮಾತ್ರ ಕೊಟ್ಟಲ್ಲೋ, ದುಡ್ಡಲ್ಲಿ ಅದು ಗುಟ್ಟಾದ ಜಾಗದಾಗ ಇಟ್ಟಿನಿ. ಇವನ ಅದನ್ಯಾಕೋ ಸೊಂಟಕ್ ಸಿಗಿಸ್ಕೊಂಡು ಹೋಗ್ತಿದ್ಯಾ? ನಮ್ಮೂರಾಗ ನಿಮ್ಮಂತ ಕಲಿತ ಮಂದಿ ಹೇಳ್ಯಾರ ಏನಂತ, ಪ್ಯಾಟಿ ಒಳಗ್ ಹೋಗ್ಬೇಕಾದ್ರೆ ಯಾರು ಮುಟ್ಟದೆ ಇರೋ ಜಾಗದಾಗ ದುಡ್ಡಿಟ್ಕೋ ಅಂತ ಹೇಳ್ಯಾರ. ಹುಚ್ಚ ಹುಚ್ಚ, ಈ ಪೇಟೆ ಕಳ್ರು ಮುಟ್ಟದೆ ಇರೋ ಜಾಗನೇ ಇಲ್ಲ ಹಾಕೋಣು, ಮನಸ್ನೊಳಗ್ ಬಚ್ಚಿಟ್ರು ಕೈಯಾಡ್ಸ್ಬಿಡ್ತಾರೆ. ಹುಚ್ಚ ಹಳೆ ಹುಚ್ಚ, ತಾಯಿಲೆ ನನ್ನ ಹತ್ರ, ನಾನು ಇಟ್ಕೊಂಡಿರ್ತೀನಿ. ಎಷ್ಟಿದೆ ಹಣ? 200 ರೂಪಾಯಿ ಐತ್ರಿ. ಹನುಮಂತ ಹನುಮ್ಯ, ಇದ್ರ ಚಿಂತೆ ಬಿಟ್ಟು ತಲೆ ತೊಳ್ಕೊಂಡ್ ಬಾ, ಹೋಗೋ. ಯಪ್ಪ ನಿಮ್ಮನ್ನ ನಂಬ್ಕೊಂಡು ಹೋಗ್ಯನ್ರಿ. ಹೋಗಲೇ ಮಗನೇ, ನಂಬಿ ಕೆಟ್ಟೋರಿಲ್ಲ ಅಂತ ಬಸವಣ್ಣವ್ರು ಹೇಳ್ಯಾರಪ್ಪ. ಯಾವ ಬಸಣ್ಣಿ? ನಿಮ್ಮ ಅವನ್ ತಮ್ಮ ಬಸಣ್ಣಿ. ಹೋಗಲೇ ಕುನ್ನಿ ಹೋಗೋ, ಸಿಟ್ಟು ಮಾಡ್ಬೇಡ್ರಿ, ಹೋಗ್ತೀನಿ ಹೋಗೋ. ಏ ವಿಷಕಂಠ, ಇನ್ನಾದ್ರೂ ಬಿಡೋ ಈ ಉದ್ಯೋಗನ. ಪೂಜಾರ್ರೆ, ನನ್ನ ಬಿ ಎ ಡಿಗ್ರಿಗೆ ಸರ್ಕಾರ ಒಂದು ಸರಿಯಾಗಿ ಉದ್ಯೋಗ ಕೊಟ್ಟಿದ್ರೆ ನಾನ್ ಯಾಕ್ರಿ ಈ ಕೆಲಸ ಮಾಡ್ತಿದ್ದೆ? ನೋಡ್ರಿ, ನನಗೂ ಹೊಟ್ಟೆ ಇದೆ, ತುಂಬಿಸ್ಕೋಬೇಕಲ್ಲ. ಇಲ್ಲಿನ ಹಾವು ಹೊಡೆಯುತ್ತೆ, ಹಾವನ ಹದ್ದಿಡಿಯುತ್ತೆ, ಇದೇ ರೀ ಪ್ರಪಂಚ. ನನಗೂ ಒಂದಲ್ಲ ಒಂದ್ ದಿವಸ ಕೆಲಸ ಸಿಗ್ಲಿ, ಆಗ ನೀವು ನನ್ನ ಈ ದೃಷ್ಟಿಲಿ ನೋಡ್ತಿದ್ದೀರಾ? ಇರ್ಲಿ, ಬರ್ತೀನಿ. ಮತ್ತೆ ನನ್ನ ಪಾಲೋ? ನನಗ್ ಬುದ್ಧಿ ಹೇಳಿದ್ರಿ. ಕಾಲನೇ ಹೇಗಪ್ಪ, ಒಬ್ರಿಗೊಬ್ರು ಬುದ್ಧಿ ಹೇಳೋದು, ಮಾಡೋ ಕೆಲಸ ಮಾಡ್ತಾ ಇರೋದು. ರಾಜಮಹಾರಾಜರು ಸತ್ತ ಮೇಲೆ ನಮ್ಮ ಗತಿ ಅಧೋಗತಿ ಆಗಿದೆ. ನಿಮ್ಮ ಕಾಣಿಕೆಗಳನ್ನು ಡಬ್ಬಿಗಳಲ್ಲೇ ಹಾಕಿ ಅಂತ ಭಕ್ತಿಗೂ ಒಂದು ಕಾನೂನು ಬಂದ ಮೇಲೆ ನಾವು ಹೇಗಪ್ಪ ಹೊಟ್ಟೆ ತುಂಬಿಸ್ಕೋಬೇಕು? ಸದ್ಯಕ್ಕೆ ಇದ್ರ ತುಂಬಿಸ್ಕೊಳ್ಳಪ್ಪ, ಬರ್ತೀನಿ. ಓಂ ನಮೋ ಅಡಿವೇಶ, ಈ ಸಾವಿತ್ರಮನ್ ಕೇಸಲ್ಲಿ ನನ್ನ ಸಕ್ಸಸ್ ಮಾಡಪ್ಪ. ಏನು ಅಡವಿಶಪ್ಪನವರು? ನಮಸ್ಕಾರ. ನಮಸ್ಕಾರ. ಓ ಕಾವೇರಮ್ಮ, ನೀನ್ ಇಲ್ಲಿ? ದೇವರ ದರ್ಶನಕ್ಕೆ ಬಂದೆ ಪೂಜಾರೆ, ಒಂದ್ ಅಷ್ಟೋತ್ರ ಮಾಡಿ. ಯಾರ ಹೆಸರಲ್ಲಮ್ಮ? ಅಡವಿಶಪ್ಪನವ್ರ ಹೆಸರಲ್ಲಿ. ನನ್ನ ಹೆಸರು ಯಾಕಮ್ಮ? ದಿಕ್ಕಿಲ್ಲದ ನನಗೆ, ನೀವೇ ದೇವರಲ್ವೇ? ಭಗವಂತ ನಿನಗೆ ಆಯಸ್ಸು ಆರೋಗ್ಯ ಎಲ್ಲಾ ಕೊಟ್ಟು ಅನಂತ ಸಂತೋಷಗಳನ್ನು ಉಂಟು ಮಾಡಲಮ್ಮ. ಶಿವ ಶಿವ, ನಮ್ಮಪ್ಪ ಕಾಡಿಸಿದ್ದೇಶ. ಪೂಜಾರಪ್ಪನವ್ರ ಆರತಿ ಮಾಡ್ರಿ. ಓಹೋ, ಯಾರಪ್ಪ ನೀವು? ನಾನು ಹಾವೇರಿ ಹನ್ಮ್ಯಾನ್ರಿ. ಅಮ್ಮ ಅವರು ಎಷ್ಟು ಚಂದದಾರ್ರಿ. ಅಕ್ಕರೆ ಒಂದು ದ್ಯಾವ್ರ ಪದ ಅನ್ರಿ ಕೇಳೋಣ. ಎಷ್ಟು ಚಂದ ನಗ್ತೀರಿ ನೀವು? ಏ ಹುಡುಗ, ಅವಳು ನಗ್ತಾ ಇರೋದು ನೀನ್ ನಿಂತಿರೋ ಆಕಾರ ನೋಡಿ. ಬರೀ ಚಂಡಿ ಮೇಲೆ ನಿಂತಿದೆಯಲ್ಲೋ, ನಾಚಿ ಆಗಲ್ವಾ ನಿನಗೆ? ನಾವು ಹಂಗಾರಿ ಮಡಿ ಇಲ್ದ ಗುಡಿ ಒಳಗ ಬರೋ ಹಂಗಿಲ್ರಿ. ಅಂಕಲ್ ಹೊತ್ತಾಯ್ತು, ಚಿಕ್ಕಮ್ಮ ಬೈತಾರೆ, ನಾನಿನ್ ಮನೆಗೆ ಹೋಗ್ತೀನಿ. ಹೋಗ್ಬಾ ತಾಯಿ. ಪಾಪ ತಂದೆ ತಾಯಿ ಸತ್ತ ಮೇಲೆ ಈ ಹುಡುಗಿ ಸ್ಥಿತಿ ಹೀಗಾಯ್ತಲ್ಲ, ಎಷ್ಟೊಂದು ಆಸ್ತಿ ಇದ್ರೇನು, ಪಾಪ ಅನಾಥೆಯಾಗಿದ್ರು. ಈ ಅನಾಥೆಗೆ ದೇವರೇ ರಕ್ಷಣೆ. ರೀ ಅನೇಕಾಲು ಅನೇಕಾಲು. ಏಯ್ ಯಾ ಬಂದೇವಾ? ಏ ಹುಡುಗ, ಯಾರ್ದವ್ರಿ ನಾನೇ ಅನೇಕಾಲು ಅಂದಿದ್ದು? ನಿಮ್ಗಾರಿ ಅದು ಹುಟ್ಟಿದಾಗ ನಿಂದಿತ್ತು, ನಡ್ಬರ್ಕ ಬಂತ್ರಿ. ಆನೇಕಾಲು ಏನು? ಆನೇಕಾಲು ರೋಗ್ರಿ. ನನಗೆ ಆನೇಕಾಲು ರೋಗ ಅಂತೀಯನೋ ಮುಂಡೇದೆ. ಹೋಗ್ಲಿ ಬಿಡು, ನಿನ್ನ ಹತ್ರ ಮಾತಾಡ್ತಿದ್ರೆ ಮುಂದೆ ನನ್ನ ಕುದುರೆ ಕಾಲು ಅಂತ ಹೇಳ್ತೀಯ. ಸರಿ ಪೂಜಾರಪ್ಪನವ್ರ, ನನ್ನ ಗೆಳೆಯ ಎಲ್ಲೋದನ್ರಿ? ಯಾವ ಗೆಳೆಯ, ಏನ ಕಥೆ? ಅದೇ ರೀ ನನ್ನ ಪ್ಯಾಟಿ ಗೆಳೆಯ. ಇಲ್ಲೇ ಇಲ್ಲೇ ನಿಲ್ಸ್ ಹೋದ್ ನೋಡ್ರಿಪ್ಪ. ಓ ಅವನ, ಅವನು ಜಗತ್ತಿನ ಜನರಿಗೆಲ್ಲ ಗೆಳೆಯ. ಸದ್ಯಕ್ಕೆ ಈಗ ನಿನ್ನ ಮನೆ ತೊಳೆಯ. ಅಂದ್ರೆ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಅರವಿಶಪ್ಪನವ್ರೆ, ನನಗೆ ಹೊತ್ತಾಯ್ತು, ನಾ ಮನೆಗೆ ಹೋಗ್ತೀನಿ. ಈ ಕೇಸ್ನ ನೀವೇ ಡೀಲ್ ಮಾಡಿ. ಆನೇಕಲ್ಲಪ್ಪರ? ಏಯ್ ಯಾವರ ಇವನು, ತಿರುಗಿ ಆನೇಕಲ್ ಅಂತಾನೆ, ಹಾಕ್ಬಿಡ್ತೀವಿ ನೋಡಿ ತಲೆ ಮೇಲೆ. ಅಲ್ರಿ ಈಗ ಅಕ್ಕ ಅವ್ರು ಹೇಳೋದ್ರಲ್ರಿ. ಓಹೋ, ನಮ್ ಕಾವೇರಿ ಹೇಳಿದ್ದ, ಅದು ಆನೇಕಲ್ ಅಲ್ವ ವರಹ. ಅಂಕಲ್ ಕನ್ನಡದಲ್ಲಿ ಅಂಕಲ್ ಅಂದ್ರೆ ಚಿಕ್ಕಪ್ಪ. ಹಂಗ್ರಿ ಅಪ್ಪರ, ಈ ಪೂಜಾರಪ್ಪನವರು ಏನು ಅಂದ್ ಹೋದ್ರಿ? ಅವರ ನೀನ್ ಮೋಸ ಹೋಗಿದೀಯ ಅಂದ್ರು.
ಅದು ಸರಿ, ನಿಂದೇನು ನೆಕ್ಸ್ಟ್? ನಾನು ಹಾವೇರಿ ಹುಡುಗ ಹನುಮ್ಯಾನ್ರಿ. ಎಷ್ಟು ಸಾರಿ ಹೇಳ್ತೀಯೋ, ಅಲ್ಲಿಂದ ಮುಂದೆ ಕೇಳು. ನಮ್ಮ ಕ್ಷೇತ್ರದ ಮಿನಿಸ್ಟ್ರು ಈ ಊರಾಗ ಬಾ, ನೀನು ನಿನಗೆ ಒಂದು ಕೆಲಸ ಕೊಡಿಸ್ತೀರಿ ಅಂತ ಹೇಳಿದ್ರಿ, ಅದಕ್ಕೆ ನಾ ಬಂದೇನ್ರಿ. ಇಲ್ಲಿ ಯಾವನೋ ಪಡ್ಪೋಸಿ ನಂಬಿಸಿ ನನ್ನ ಚೀಲ ರೊಕ್ಕ ಎಲ್ಲ ಹೊತ್ಕೊಂಡು ಹೋಗ್ಯಾನ್ರಿ. ರೊಕ್ಕರಿ ಅಪ್ಪ, ರೊಕ್ಕರಿ ರೊಕ್ಕರಿ. ಲೋ ಮಂಗ್ಯ, ನೀನೇನು ಬಾಯಿ ಬಡ್ಕೊಂಡ್ರೆ ಅವನು ನಿನಗೆ ಸಿಗೋಲ್ಲ. ನಾನು ಊರಿಗೆ ಹ್ಯಾಂಗ ಹೋಗಲ್ರಿ? ನೆಟ್ಟಿಗೆ ಟ್ರೈನ್ ಹತ್ತು, ಹಾವೇರಿ ಆಗಿರಿ. ಪೊಲೀಸ್ನವ್ರ ಕೈ ಸಿಕ್ಕೊಂಡ್ರೆ ಒಂದು 4 ದಿವಸ ಕಮ್ಮಿ ಹೇಳಿಸ್. ಅಪ್ಪ ಹಂಗೆ ಮಾಡಬೇಡ್ರಿ, ನಿಮ್ಮ ಕಾಲಿಗೆ ಬೀಳ್ತೀನಿ ಅಪ್ಪ. ನಮಗೆ ಊರಿಗೆ ಹೋಗ್ಲಿಕ್ಕೆ ಗಾಡಿ ರೊಕ್ಕ ಕೊಡ್ರಿ, ನಾನು ಊರಿಗೆ ಹೋಗಿ ಹಮಾಲಿ ಮಾಡಿ ನಿಮ್ಮ ರೊಕ್ಕ ಮುಟ್ಟಿಸ್ತೀನಿ ರೀ. ಕರೇರಿ ಶಿವನಾಳಿರಿ. ನಿಮ್ಮಂಥ ಶಿವನ ಮಕ್ಕಳಿಗೆ ಇಂಥ ಕಷ್ಟ ಬರೋದು? ಆ ನೆಕ್ಸ್ಟ್ ಸರಿ, ನೀ ಏನು ಓದಿದ್ದೀಯೇ? 3ನೇ ಕ್ಲಾಸ್. ಕಾಯಂ 3 ವರ್ಷ ಫೇಲ್ ಆಗಿನ್ರಿ. ಓಹೋ, ಸರಸ್ವತಿಯ ಅವಸರದ ಪುತ್ರ ನೀನು. ಇವನಿಗೆ ಚಾರ್ಜ್ ಕೊಟ್ಟು ಕಳಿಸೋಣ. ಬೇಡ, ಇವನಿಗೆ ಚಾರ್ಜ್ ಕೊಟ್ಟರೆ ಊರು ಹೊರಟೋಗ್ತಾನೆ. ಹೌದಲ್ಲ, ಸಾವಿತ್ರಮ್ಮ ಹೇಳಿದ್ದು ಎಂಥವನ ಸಿಕ್ಕರು ಅವನೊಬ್ಬನ ಎಳ್ಕೊಂಬನ್ನಿ ಅಂತ. ನಮ್ಮ ಯಜಮಾನಿ ಎಳಕೊಂಡು ಹೋಗ್ತೀನಿ ಇವನ್ನ, ಎಳಕೊಂಡೋಗಿ ಆ ಮನೆಯಲ್ಲಿ ಇರಿಸಿ ಇವನ್ನೇ ಸೂತ್ರಧಾರನಾಗಿ ಮಾಡಿ ನಾನು ಆಗಿರೋ ನಾಟಕದಲ್ಲಿ ಇವನ್ನ ನಾಯಕನಾಗಿ ಮಾಡಿ ಆ ಸಾವಿತ್ರಮ್ಮನಿಗೆ ತಕ್ಕ ಬುದ್ಧಿ ಕಲಿಸೋಕ್ಕೆ ಸರಿಯಾದ ಮನುಷ್ಯ ಇವನು. ಲೇ ತಮ್ಮ, ನಾನು ಹೇಳ್ದಂಗೆ ಕೇಳ್ತೀಯೇನು? ಅಪ್ಪ ನೌಕರಿ ಕೊಡ್ತೀನಿ ಅಂದ್ರೆ ನಿಮ್ಮ ಪಾದ ನೆತ್ತಿ ಮ್ಯಾಗ ಇಟ್ಕೊಂಡು ತಿರುಗಾಡ್ತೀನಿ ರೀ. ನೌಕರಿ ಅಲ್ಲ ಮಗನೇ, ನಾನು ಹೇಳ್ದಂಗೆ ನಿನ್ನ ಚಾಚು ತಪ್ಪದೆ ನಡೆದ್ರೆ ನಿನ್ನ ಯಜಮಾನಾಗೇ ಮಾಡ್ತೀನಿ. ನಿನ್ನ ಒಂದು ಮನೆಗೆ ಯಜಮಾನಾಗಿ ಮಾಡ್ತೀನಿ. ಅಪ್ಪ ಬೇಕಾದ ಆಸ್ತಿಗೆ ನಿನ್ನೆ ಅಧಿಪತಿ ಮಾಡ್ತೀನಿ. ಗುರುವೇ ತಿಪ್ಪೇಸ, ನಾನು ಹೇಳ್ದಂಗೆ ಕೇಳ್ತೀಯೋ? ಕೇಳ್ತೀನಿ ರೀ. ಒಂದು ಸ್ಟ್ಯಾಂಪ್ ಪೇಪರ್ಗೆ ಸೈನ್ ಮಾಡಿಕೊಡ್ಬೇಕು. ಯಪ್ಪ ಮಾಡ್ಕೊಟ್ಬಿಡ್ತೀನಿ ರೀ. ಅವ ವಿಷಕಂಠ ಬಂದನ್ರಿ, ಎಲ್ಲ ಹೊತ್ಕೊಂಡು ಹೋಗಿ ಇದೊಂದು ಚಡ್ಡಿ ಉಳಿಸ್ಯಾನ್ರಿ. ಮತ್ತೆ ನೀವು ಇದನ್ನು ಕಸ್ಕೊಂಡು ಹೋದ್ರೆ ನಾನು ಗೊಮ್ಮಟೇಶ್ವರ ಆಗ್ಬೇಕಾಗ್ತೈತಿ. ಅಯ್ಯೋ ಪೆದ್ದ ನನ್ನ ಮಗನೇ, ಪೆದ್ದ ನನ್ನ ಮಗನೇ, ನಾನು ನಿನ್ನ ಚಡ್ಡಿ ಕಸ್ಕೊಳಕ ಬಂದೆ, ನಿನ್ನ ಒಂದು ಒಳ್ಳೆ ರೀತಿ ದಾರಿ ತಂದು ಮನುಷ್ಯ ಮಾಡೋಣ ಅಂತ ನಾನು ಪ್ಲಾನ್ ಹಾಕಿದ್ದೀನಿ. ನೋಡೋ, ನಾನು ನೀರಿಗೆ ಬೀಳು ಅಂದ್ರೆ ನೀವು ಬೀಳಬೇಕು, ನೀನು ಸಾಯಿದ್ರು ಸಾಯ್ಬೇಕು, ನಾನು ಹೇಳೋದಕ್ಕೆಲ್ಲ ಸಿದ್ಧವಾಗಿರ್ಬೇಕು. ಸಾಧ್ಯವಾ? ಹೌದ್ರಾ? ಅಪ್ಪ ಅಪ್ಪ ನಾನು ನಿಮ್ಮನ್ನೇ ನಂಬೇನ್ರಿ. ಹಾಲ್ನಾಗಾದ್ರೂ ಹಾಕ್ರಿ, ನೀರ್ನಾಗಾದ್ರೂ ಹಾಕ್ರಿ, ನಿಮ್ಮನ್ನೇ ನಂಬೇನ್ರಿ ನಾನು. ನಿನಗೆ ನಾನು ಇವತ್ತಿನಿಂದ ಪಾಠ ಹೇಳ್ತೀನಿ ಮಗನೇ, ನಾನೇ ಮೇಷ್ಟ್ರು, ನೀನೇ ನಾನು ಸ್ಟೂಡೆಂಟ್. ನಡಿ. ಸರಿ ರೀ, ಹೌದೇನ್ರಿ. ಜಯ ಬಜರಂಗ ಬರಿ. ಒಳ್ಳೆ ಟ್ರಿಮ್ ಆಗಿ ಬಾರೋ ಸಿಪಾಯಿ ಬಂದಂಗೆ ಅಂತಂದ್ರೆ ಸೂಟು ಬೂಟು ಹಾಕೊಂಡು ಹಂಗೆ ತೊಳಾಡ್ತಾ ಬರ್ತೀಯಲ್ಲೋ. ನೀನು ಈ ತರ ಬಂದ್ರೆ ಮಗನೇ ನಿನಗೊಂದು ಹೆಣ್ಣಲ್ಲ ಹೆಗ್ಗಣಾನು ಸಿಗಲ್ಲ. ನಿನ್ನ ತಯಾರು ಮಾಡೋದ್ರೊಳಗೆ ನನಗೆ ಸಾಕು, ಸಾಕಾಗಿ ಸೌದು ಹೋದೆ ನೋಡು. ಮಾತಾಡೋ 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 ಮಾತಾಡು ಮಾತಾಡು ಅಂದ್ರೆ ಏನು ಮಾತಾಡಲ್ಲ? ನಿಮ್ಮ ಇವನ ನಮ್ಮ ಅಪ್ಪನವರೆಗೂ ಬಂದಾಗೇನು? ನಿನಗೆ ಸ್ವಲ್ಪ ಇಂಗ್ಲೀಷ್ ಕಲಿಸಿದೆ ತಪ್ಪಾಯ್ತು ನೋಡು. ಅಮ್ಮ ನೀನು ರಸುಗೂಸುವಂತಹ ಗುಣವಂತವನು, ಅದನ್ನು ತಿಳಿದೇ ನಿನ್ನ ಈ ಸಾವಿತ್ರಮನ ಚಕ್ರವ್ಯೂಹದೊಳಗೆ ಕಳಿಸ್ತಾ ಇದ್ದೀನಿ. ಅಭಿಮನ್ಯುತರ ನೀ ಅಲ್ಲಿ ಸಾಯಲ್ಲ ಅನ್ನೋ ನಂಬಿಕೆ ನನಗಿದೆ. ಸತ್ರು ನಿಮ್ಮ ಹೆಸರಿಗೆ ಕಳಂಕ ತಂದು ಸಾಯಲ್ರಿ. ಹಾ, ಹಾಗಾದ್ರೆ ಸ್ಟಡಿ ಆಗೋ. ಎದ್ದೇಳು ಭಾರತೀಯ, ಎದ್ದೇಳು. ನೀ ಬರ್ತಾ ಇದ್ದಾಳೆ ನಿನ್ನ ಎದುರುಗೊಳ್ಳಕ್ಕೆ, ನಾನು ಹೇಳ್ಕೊಟ್ಟಿದ್ನಲ್ಲ ಅವಳ ಮುಂದೆ ಹೋದ್ರು ಬಿಡು. ಸರಿ ರೀ. ಬಂಬುಲ್ಲ ಗುಡಿ ಜುಂಬುಲ್ಲ ಗುಡಿ ಬೂವ ಗುಗ್ಗುವ, ಬಂಬುಲ್ಲ ಗುಡಿ ಜುಂಬುಲ್ಲ ಗುಡಿ ಬೂವ ಗುಗ್ಗುವ. ಇದ್ಯಾವ ಭಾಷೆನು? ಅರ್ರಿ ನೀವ ಹೇಳಿದ್ರಲ್ರಿ ಇಂಗ್ಲಿಷ್ನವ್ರು ಹಂಗಿರ್ಬೇಕು ಅಂತ. ಇದು ಇಂಗ್ಲೀಷಾ? ನೋಡು ನೀನೇನು ಹೇಳ್ಬೇಡ, ಗಂಭೀರವಾಗಿ ಇದ್ಬಿಡು. ನಾ ಹೇಳ್ಕೊಟ್ಟಿದ್ದನ್ನ ಅಚ್ಚು ತಪ್ಪು ಹೇಳ್ಬಿಡು. ಅಗೋ ಬರ್ತಾ ಇದ್ದಾಳೆ, ಬರ್ತಾ ಇದ್ದಾಳೆ. ಅಗೋ ಯಜಮಾನಿ ಬರ್ತಾ ಇದ್ದಾಳೆ. ಅಡ್ಬೇಶಪ್ಪ, ನೀವ್ ಹೇಳಿದ ಗಂಡು ಇದೇನಾ? ಬರೀ ಗಂಡೇ ಅಲ್ಲ, ಗಂಡ ಬೇರುಂಡ, ಮಹಾಪ್ರಚಂಡ. ಬಂಬುಲ್ಲ ಗುಡಿ ಜುಂಬುಲ್ಲ ಗುಡಿ ಮುಡ್ತು ಮುಡ್ತು. ಇದು ಇದೇ ಮಾಡ್ತಾರೆ ಅವರು?
ಹಿರಿಯರಿಗೆ ನಮಸ್ಕಾರ ಮಾಡಬೇಕಾದ್ರೆ ಆ ರೀತಿ ಒಂದು ಡ್ಯಾನ್ಸ್ ಮಾಡ್ಕೊಂಡೇ ಮಾಡೋದು ಪದ್ಧತಿ. ಒಂದ್ ವೇಳೆ ನಾವು ಇವರಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಅವ್ರು ಯಾವ ಕಡೆಯಿಂದ ತಿರುಗಿದ್ರು ನೀವ್ ಎದುರು ದಿಕ್ಕಿಂದ ತಿರುಗಿ ಮಾಡಿಬಿಟ್ರೆ ಅಲ್ಲಿಗೆ ನಮಸ್ಕಾರ ತಲುಪಿತು. ಅಡ್ವಿಶಪ್ಪ, ಅಳಿಯ ನನ್ನ ಮನಸ್ಸಿಗೆ ಬಂದ, ತುಂಬಾ ಚೆನ್ನಾಗಿದ್ದಾನೆ. ಒಪ್ಪಿಗೆ ಆಯ್ತಲ್ಲ ನೋಡಿ, ಬೇಗ ಮುಗಿಸ್ಬಿಡಿ ಮತ್ತೆ ಮತ್ತೆ ಮದುವೆ ಏರ್ಪಾಟ್ ಮಾಡ್ಬಿಡಿ. ಲೈನ್ ಕ್ಲಿಯರ್ ಆಯ್ತಲ್ಲ, ಮಾಡ್ತೀನಿ. ಊಸೋಣ ಹೊರಗಾನ. ಅಡ್ವಿಶಪ್ಪ, ನನ್ನ ಮಗಳ ಮದುವೆನೇ ಆಗೋದಿಲ್ಲ ಅಂದ್ಕೊಂಡಿದ್ದೆ, ಅದನ್ನ ಅಚ್ಚುಕಟ್ಟಾಗಿ ನೆರವೇರಿಸ್ಬಿಟ್ಟೆ. ಈ ಅಡ್ವಿಶಪ್ಪ ಕೈ ಹಾಕಿದ ಕೆಲಸ ಯಾವ್ದಾಗಲ್ಲ ಹೇಳಿ. ಮತ್ತೆ ಅದೇ ರೀತಿ ನನ್ನ ಕೊನೆ ಆಸೆನು ನೆರವೇರಿಸ್ಬಿಟ್ರೆ. ಶಿವ, ನಿಮ್ ಕೊನೆ ಆಸೆಯ? ನೆಕ್ಸ್ಟ್ ಟೈಮ್ ಹೋಗಪ್ಪ, ಯಾವಾಗ್ಲೂ ಹೀಗೆ ಹೇಳ್ತೀಯ. ನನಗೂ ಆಸೆ ಆಕಾಂಕ್ಷೆ ಇರಲ್ವೇ? ನಿಮ್ ಆಸೆ ಆಕಾಂಕ್ಷೆಗಳನ್ನೆಲ್ಲ ಇಟ್ಕೊಳ್ಳಿ ನೆಕ್ಸ್ಟ್ ಟೈಮ್. ಅಲ್ಲಿ ನೋಡಿ, ನಿಮ್ ತಮ್ಮ ಬೆಸ್ಟ್ ಟೈಮ್ ನಲ್ಲಿ ಸರ್ವೆ ಅಳ್ಕೊಂಡು ಈ ಕಡೆನೆ ಬರ್ತಾ ಇದ್ದಾನೆ. ನಾವೇ ಇದೀವಿ. ಏನಪ್ಪ ಸುಕ್ಕು, ಕುಡಿದ ಮೇಲೆ ಸುಮ್ನೆ ರೂಮ್ ನಲ್ಲಿ ಮಲಗೋದ್ ಬಿಟ್ಟು ಇಲ್ಲಿಗೆ ಯಾಕಪ್ಪ ಬಂದೆ? ಏನಿಲ್ಲ, ಇಲ್ಲಿ ವ್ಯವಸ್ಥೆ ಏನ್ ಮಾಡಿದೀರಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೇಕ. ನಾವಿಲ್ವೇನು ಹಿರಿಯರು, ನಾವು ನೋಡ್ಕೋತೀವಿ ಉಸ್ತುವಾರಿ. ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಏ ಅಡವೇಶ, ಸುಮ್ನೆ ಇದ್ರೆ ಸರಿ, ಇಲ್ಲದಿದ್ರೆ ಬ್ರಾಂದಿ ಬಾಟ್ಲ ಬಾಗಿ ಎಟ್ಬಿಡ್ತೀನಿ ನೋಡು. ನೆಕ್ಸ್ಟ್ ಟೈಮ್ ಕುಡಿದಪ್ಪ. ಸಾಕು, ಅಳಿಯಂದ್ರೆ ಬರ್ತಾ ಇದೆ, ಬಾ ಹೋಗೋಣ. ಅಗ ಟ್ರೆಜರಿಯಲ್ಲಿ ಯಾವ್ದು ಒಂದು ಅಗ್ರಿಮೆಂಟ್ ಇದೆ, ತಗೊಂಡ್ ಬರ್ತೀನಿ ನಿನ್ ನಡೆಯಕ. ಬನ್ನಿ ಅಡವಿ ಸಪ್ನರೇ, ನಾವ್ ಹೋಗೋಣ. ಇವು ಕರ್ಕೊಂಡು ಹೋಗೋಣ. ಅಯ್ಯೋ, ಅವನಿಗೇನೋ ಕೆಲಸ ಇದೆಯಂತೆ, ಬರ್ತಾನೆ ಬನ್ನಿ. ಸುಕುಮಾರ, ಕಾವೇರಿ ಬರ್ತಾ ಇದ್ದಾಳೆ, ಸರಿ ಮಾಡ್ಕೋ. ನೀನ್ ಇಷ್ಟ ಅಪ್ಪಣೆ ಕೊಟ್ರೆ ಸಾಕು, ಸಾಕು ಬಿಡಕ. ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತಿದೆ. ಅಡವಿ ಸಪ್ಪನ್ನ ನೀನ್ ಕರ್ಕೊಂಡು ಹೋಗು. ಕಾವೇರಿ, ನೀನು? ನಿನ್ನ ತಂಗಿ ಹಾಲು ತರ್ತಿದ್ಲು, ನೀನ್ ಯಾಕೆ ತಂದೆ? ಓಹೋ, ಈಗ ಗೊತ್ತಾಯ್ತು, ನಾನಿದ್ದೀನಿ ಅಂತ ತಂದಿದ್ದೀಯ ಅಲ್ಲ. ಮಾವ, ಮರ್ಯಾದೆ ದಾರಿ ಬಿಡಿ, ಈಗ ನಿಮ್ ಪರಿಸ್ಥಿತಿ ಸರಿಯಾಗಿಲ್ಲ. ಅಂದ್ರೆ ನಾನು ಕುಡಿದಿದ್ದೀನಿ ಅಂತಾನ? ಅದನ್ನು ನಾನು ಬಾಯ್ ಬಿಟ್ಟು ಹೇಳ್ಬೇಕೇನು? ಸೌಂದರ್ಯಳ ಮದುವೆ ಅಂತೂ ಆಯ್ತು, ಈಗ ನಡಿಬೇಕಾಗಿದ್ದು ನಮ್ಮಿಬ್ಬರು. ಎಷ್ಟು ಸರ್ತಿ ಕೇಳಿದ್ರು ನೀನ್ ಮದುವೆಗೆ ಒಪ್ತಾನೆ ಇಲ್ಲ. ಅದಕ್ಕೆ ಮೊದಲು ನಿನ್ ಯವನಾನ ಭಂಗ ಮಾಡಿದ್ರೆ ನೀನ್ ಎಲ್ಲೂ ಹೋಗಕ್ ಸಾಧ್ಯ ಇಲ್ಲ. ಅಯ್ಯೋ ಪಾಪಿ, ನೀನೇನ್ ಮಾಡ್ತಾ ಇದ್ಯಾ? ದಾರಿ ಬಿಡ್ತೀಯಲ್ವಾ? ನನ್ನ ಕಾಪಾಡಕ್ಕಿಲ್ಲ ಯಾರು? ಯಾಕಿಲ್ಲ ಹನ್ಮಿಯ ಗಟ್ಟಿಯಾಗದಾನೆ. ಏನೇ ಬದ್ಮಾಸ್? ಏ ಹನ್ಮಿಯ, ನನ್ನ ಹನ್ಮಿಯ ಅಂತ ಏನೇ? ಲಂಕೆಗೆ ಬೆಂಕಿ ಇಟ್ಟವನು ಆ ಹನ್ಮಿಯ, ನಿನ್ನ ಲಂಕೋಟಿಗೆ ಬೆಂಕಿ ಇಡೋನು ಈ ಹನ್ಮಿಯ. ಏನಲ್ಲ ಮಗನ, ಷಂಡ ನನ್ನ ಮಗ, ನೀನು ಎದ್ಕೋಬೇಡ ಕಾವೇರಿ, ನಾನದರಿ. ಹನ್ಮಣ್ಣ, ಹನ್ಮಣ್ಣ, ಸಮಯಕ್ಕೆ ಸರಿಯಾಗಿ ದೇವ್ರು ಬಂದಾಗ ಬಂದೆ. ನಿನ್ನ ನಾನು ಬಾಯಿ ತುಂಬ ಅಣ್ಣ ಅಂತ ಕೂಗ್ಲ. ನನಗ ಒಡ ಹುಟ್ಟಿದವರು ಯಾರು ಇಲ್ಲವ. ನಾಗರ ಪಂಚಮಿ ರಾಖಿ ಬಂದಾಗ ನನ್ನ ಗೆಳೆಯರೆಲ್ಲ ಅವರ ಅಕ್ಕ ತಂಗಿಯರ ಕೈನಾಗ ರಾಖಿ ಕಟ್ಟಿಸ್ಕೊಳಕ್ ಹೋದಾಗ ದೂರ ನಿಂತು ನನಗ ಇಂಥ ಅಕ್ಕ ತಂಗಿಯರಿಲ್ಲಲ್ಲ ಅಂತ ಒಬ್ಬನೇ ಕಣ್ಣೀರ್ ಸುರಿಸಿದ್ನವ. ಇವತ್ತು ಆ ದ್ಯಾವ್ರೇ ಒಬ್ಬ ತಂಗಿನ ಕೊಟ್ಟಿರಬೇಕಾದ್ರೆ ಆ ಬಂಧನದಿಂದ ದೂರ ಆಗ್ಲಾರೆ. ಇರ್ಲಿ ತಂಗಿ, ಹೋಗಬೇ, ನನ್ನ ಹೆಂಡತಿನ ಕಳಿಸು. ತಾಳಿ ಕಟ್ಟೋ ಸಮಯದಾಗೂ ನಾನು ಆಕಿ ಮ್ವಾರಿ ನೋಡಿಲ್ಲ, ಮ್ವಾರಿಗೆ ಮುಸ್ಕ ಹಾಕಿದ್ಲು. ಅಣ್ಣ, ಅವಳೇ ಬರ್ತಾ ಇದ್ದಾಳೆ, ನಾನೇನ್ ಹೋಗ್ಲ? ತಂಗಿ, ಹೋಗಬೇ. ಬಂದ್ಲಪ್ಪ, ಬಾ ಪ್ರೇಯಸಿ, ಊರ್ಬಸಿ. ನನ್ನ ಮಗನ ತಾಯಿ, ನಿನ್ನ ಹೆಸರೇ ಸೌಂದರ್ಯ, ಮತ್ತ ನಿನ್ನ ರೂಪ ಅದನ್ನೆಂತು ಬಾಯಿ ಬಿಟ್ಟು ಹೇಳಲಿ.
ಸತ್ ಲೋಪರ್ ಅವಿವೇಕಿ ಅಜ್ಞಾನಿ. ಇವತ್ತು ನಮ್ಮ ಶೋಭನ ದಿನ, ಹಾಲು ಕೊಡ್ತಾರೇನ? ಹಾಲು ಕುಡಿದ್ರೆ ಮತ್ತೆ ಬಂದು ನಿದ್ದೆ ಬರ್ತೈತೆ. ಅದಕ್ಕೆ ಬದಲಾಗಿ ಕಡಕ್ಕೆ ಚಾ ಮಾಡಿ ತಂದು ಕೊಡು, ನಿದ್ದೆ ಆಗುದಿಲ್ಲ, ಇಬ್ರು ಸುಖದ ಕನಸಿನಾಗ ತೇಲಾಡಬಹುದು. ಇದೇನು ನಿನ್ನ ಕೈಗಳು ಇದೊಂದು ಇಷ್ಟೊಂದು ಕಪ್ಪಾಗೈತಿ, ಲೈಟ್ ಡಿಮ್ ಆಗೈತಿ, ಅದಕ್ಕೆ ಕಪ್ಪಾಗೈತಿ. ಸುಂದರ್ಯ, ಇನ್ನು ಹೆಚ್ಚಿಗೆ ಹೊತ್ತು ತಡ್ಕೊಳಕ್ಕೆ ಶಕ್ತಿ ನನಗಿಲ್ಲ. ಇನ್ನಿನ ಹಾಗೆ ಇವತ್ತಿಂದ ಈ ಕ್ಷಣದಾಗ ನೀ ನನ್ನವಳು, ನಾನು ನಿನ್ನವನು. ಮುಖಕ್ಕೆ ಮುಸ್ಕನ್ ಯಾಕೆ ಹಾಕಂಡಿ, ತಗಿ ಚಿನ್ನ ತಗಿ, ಮುಖದ ಮುಗಿಸ್ನ. ದಂಡ ದಂಡ, ಅಯ್ಯೋ ನಾದಿ ನಿಂತು ಹೋಗಿದೆ, ಉಸಿರು ನಿಂತು ಹೋಗಿದೆ. ದಂಡ, ಅಯ್ಯೋ ದಂಡ, ಬೇಯತಿಯಿಂದಲ್ಲ ದಂಡ, ನನ್ನ ದಂಡ, ಅಯ್ಯೋಯ್ಯೋ ದತ್ತನೇ ನನ್ನ ದಂಡನು, ಮದುವೆಯಾದ ಮೊದಲ ಲಾತಿ ತಂದು ಹೋದನೆ, ಮದುವೆಯಾದ ಮೊದಲ ವಾತ ಮೂರು ಮಕ್ಕಳನ್ನು ಅದಿ ಬೇಕೆಂದಿದ್ದಿರಲಪ್ಪ. ರಾಧವೇಂದ್ರ, ಅಯ್ಯೋ ರಾಧವೇಂದ್ರ, ಪತಿಯ ಪಾನವನ್ನು ಉಲ್ತು ತನಕ ಮೊದಲ ಲಾತೆ ಮುಗಿಯುವ ತನಕ ಬಿದೆನು ನಿನ್ನ ಪಾದ. ರಾಧವೇಂದ್ರ, ಉಚ್ಚಿಲಿದೆ ಬದುಕಿದ್ದಾನೆ ದಂದ. ಏ ದಂದ ದಂದ, ಏಲೋ ದಂದ, ಮಾತಾಡ್ಬೇಡ, ಹೋಗ್ಲೇನು ಓದಿತ್ತೇನಡ. ಅಣ್ಣ ನೀನ್ ಹೋಗೋ ಆಗಿದ್ರೆ ನನ್ ತಂಗಿಗೆ ವಿಷ ಕೊಟ್ಟು ಕೊಂದು ಹೋಗು. ಈ ತೊದಲಿನ ಕುರುಪಿನ ಕಟ್ಕೊಂಡು ನಾನು ಏನ್ ಮಾಡ್ಲಿ? ಅಂದ್ಲೆ ನಾನು ತಪ್ಪ? ಏ ದಂದ ಬಾದ ಮಾಡು. ಏಯ್ ನಡೆ, ನೀನು ಜಾರ್ಸ್ ಓದಿತ್ತೀನಿ ನೋಡ. ಏಯ್ ನಿಮ್ಮ ಅಪ್ಪನ ಮದನೇ ಆದ್ರೆ ಓದೇನು ಅದನ್ನ? ನಾ ತುಂಬ ಬಿಡ್ತೀನ, ತಲ್ಲು ತಲ್ಲು ತಾಡು ತಲೆ ಮೇಲೆ ಹೊಡ್ತೀರಿ. ಸೌಂದರ್ಯ ಸುಮ್ಮನೆ ಇರು, ನೀನ್ ಒಳಗ್ ನೋಡಿ. ಆತೆ ನನ್ ದಂಡನ ತ ನಿಂದೇನು ಮಾತು? ಮಾತು ಬಹಳ ಇದೆಯಮ್ಮ, ನೋಡು ನನ್ ಮಾತು ಕೇಳು, ನೀನ್ ಒಳಗಡೆ ನಡಿ, ಆಮೇಲೆಲ್ಲ ಹೇಳ್ತೀನಿ. ಹ್ಮ್ ಸರಿ, ನೀ ಹೇಳ್ತಿ ಅಂದ ಮೇಲೆ ನಾ ಹೋತೀನಿ. ಆತ ಏನಾದು ಮಾದಿ ಇವತ್ತು ಒಂದು ದಿನ ಬೇಡ, ಒಂದು ಅರ್ಧ ಗಂಟೆ ಬೇಡ, ಒಂದು ಐದೇ ನಿಮಿಷ ಕಲ್ತುಕೊಡಕ್ಕ ಅಕ್ಕ. ಏ ದಂದ ನನ್ ತನ್ನೆ ಒಂದು ತಿಚ್ಚು ಕೊಡ. ನನ್ ಹೊಟ್ಟೆಯಾಗ ಕಿಚ್ಚತ್ತೈತೆ, ನೀನು ಕೆನ್ನೆ ಕಿಚ್ಚು ಕೊಡು ಅಂತ ಏನೇ ಬದಿತಿ ನೋಡಿ. ಹ್ಮ್ ಅತ್ತ ನಾನು ಓದ್ತೀನಿ ದಂದ ಬೇತಾನೆ, ನಾನು ಓದ್ತೀನಿ ನಾನು ಓದ್ತೀನಿ. ಎಲ್ಲದ ನನ್ನ ಮಗ ಅಡವಿಸ, ನಮ್ಮೂರಾಗ ಕನ್ಯೆ ಸಿಗುದಿಲ್ಲ ಅಂತ ಮಾಡ್ಯಾನ, ನನ್ ಯಾಕಿಂತ ಮೋಸ ಮಾಡಿದೆ? ಒಮ್ಮೆ ತಾಳಿ ಕಟ್ಟಿದ ಮೇಲೆ ಆ ಶಾಶ್ವತ ಬಂಧನ ಅಳಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನನ್ನ ತಂಗಿ ಮುಗ್ಧ ಸ್ವಭಾವದ ಹಸುಗೋಸು, ಅವಳಗ್ ಮೋಸ ಮಾಡಿ ಓಡ್ ಹೋಗೋ ಮನಸ್ಸು ಮಾತ್ರ ಮಾಡಬೇಡ. ಅಯ್ಯೋ ಅದನ್ನ ಮುಸುಡಿ ನೋಡಿದ್ರೆ ಹ್ಯಾಂಗ ಲವ್ ಮಾಡೋದು? ಬಣ್ಣಕ್ಕಿಂತ ಹೆಣ್ಣಿಗೆ ಗುಣನೇ ಮುಖ್ಯ ಅಲ್ವೇ? ನಮ್ಗೆ ಎರಡೂ ಬೇಕು. ಹಾಗೆಲ್ಲ ಮಾತಾಡ್ಬೇಡಣ್ಣ, ನನ್ ಮಾತಕ್ ಬೆಲೆ ಕೊಡು. ನೀನ್ ನನಗೋಸ್ಕರನಾದ್ರೂ ಈ ಮನೇಲಿ ಇರ್ಲೇಬೇಕು, ನನ್ನ ಭದ್ರತೆಯ ಸೂತ್ರಧಾರನಾಗಿ ನಿನ್ನ ನಿಲ್ಸೇ ತೀರ್ತೀನಿ. ಅಂದ್ರೆ ನಿಮಗೋಸ್ಕರ ನನ್ನ ಜೀವನ ಹಾಳಾಗಲ್ಲ? ನಿನ್ನೊಬ್ಬನ ತ್ಯಾಗದಿಂದ ಈ ಕಾವೇರಿ ಎಸ್ಟೇಟಿನ ಗೌರವ ಉಳಿಯುತ್ತೆ. ದೊಡ್ಡ ಮನಸ್ಸು ಮಾಡಿ, ನಿನ್ನೊಬ್ಬನ ಸಹಾಯದಿಂದ ನನ್ ಕಣ್ಣೀರಾದ್ರೂ ಕೊನೆಯಾಗುತ್ತೆ. ನಿನಗೇನು ತೊಂದರೆ ಆಗೈತಿ ಅಂತ ಹಿಂಗಂತಾರೆ? ಏನ್ ತೊಂದರೆ, ನನಗೇನ್ ತೊಂದರೆ ಅಂತ ಕೇಳದೇನು? ನನ್ ಚಿಕ್ಕಮ್ಮ ಹಾಗೂ ಅವಳ ತಮ್ಮ ನನಗ್ ಬೆನ್ನಿನ ಮೇಲೆ ಬರೆ ಕೊಟ್ಟಿರೋ ಕಾಣಿಕೆ ನೋಡ್ತೀಯೇನು? ನೋಡು ಹಾಗಾದ್ರೆ. ಎಂಥ ರಾಕ್ಷಸರು, ಅಮಾಯಕ ಹೆಣ್ಣಿಗೆ ಇಂಥ ಶಿಕ್ಷೆ ಕೊಡಬೇಕಾದ್ರೆ ಅವರು ಮನುಷ್ಯರೇ ಅಲ್ಲ. ಇಂದಿನಿಂದ ಈ ಕಾವೇರಿ ಹುಡುಗಿ ರಕ್ಷಕ ಈ ಹಾವೇರಿ ಹುಡುಗ. ಜೈ ಭಜರಂಗ ಬಲಿ. ಏ ಹುಡುಗ, ನಿನ್ನ ಧ್ವನಿ ನಿನ್ನ ಮಾತಿನ ವೈಖರಿ ಕೇಳಿದ್ರೆ ಎಲ್ಲೋ ನೋಡಿದ ನೆನಪು. ನನಗೂ ಹಂಗರಿ, ನೀವು ಮಾತಾಡೋ ರೀತಿ ನೋಡಿದ್ರೆ ಎಲ್ಲೋ ಕೇಳದ ಅವಾಜ. ನೀನು ಹಾವೇರಿ ಹನುಮಂತನಲ್ಲವೇ? ಹೌದ್ರಿ ಹೌದ್ರಿ. ನೀವು ಆ ಇರಭದ್ರನ ಗುಡಿ ಪೂಜಾರಪ್ಪ? ಹೌದು, ಆ ದಿವಸ ನಮ್ಮ ದೇವಸ್ಥಾನದಲ್ಲಿ ಹೆಜ್ಜೆ ಮೇಲೆ ನಿಂತಿದ್ದೆ. ಈಗ ಇದು ಏಕದಂ ಬದಲಾವಣೆ, ಲಾಟ್ರಿ ಹತ್ತೇನೀಯ. ಇಲ್ರಿ,
ನಿಜ ಸಿಕ್ತ ಇಲ್ರಿ. ಇನ್ನೇನ್ ನಿನ್ ಹೆಣ ಬಗಳು? ನಾನೀಗ ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ಒಡೆಯನಾಗಿನ್ರಿ. ಹೌದ್ರಿ, ಕಾವೇರಿ ವೀವಿಂಗ್ ಫ್ಯಾಕ್ಟ್ರಿ ಮತ್ತ ಎಸ್ಟೇಟ್ನ ಮಾಲೀಕ್ರಿ ನಾನು. ಅಯ್ಯೋ ಅಯ್ಯೋ ಅಯ್ಯೋ, ಅದಕ್ಕೆ ಕಣೆಯ ಹೇಳೋದು, ಮನುಷ್ಯನಿಗೆ ಯಾವಾಗಲೂ ಗ್ರಹಚಾರ ಚೆನ್ನಾಗಿರ್ಬೇಕು. ಗ್ರಹಬಲ ಚೆನ್ನಾಗಿದ್ರೆ ಭಿಕ್ಷೆ ಬೇಡನು ಲಕ್ಷಾಧೀಶ್ವರನಾಗ್ತಾನೆ. ನೀವ್ ಹೇಳದಂಗ ಎಲ್ಲ ನಡೆಯೋದೇ ಗ್ರಹಬಲದಿಂದ್ರಿ? ಹೌದಪ್ಪ ಹೌದು. ಹಂಗಾದ್ರೆ ನಾನು ಚೆನ್ನಾಗಿರೋದು? ಹ್ಮ್, ಇಷ್ಟು ದಿನ ಗ್ರಹಬಲದ ಮೇಲೆ ಚೆನ್ನಾಗಿದ್ದೆ, ಸದ್ಯಕ್ಕೆ ಈಗ ಸ್ವಲ್ಪ ತಿರುವು ಮುರುವು ಆಗಿದೆ. ಏ ಪೂಜಾರಪ್ಪ, ಹೇಳಂಗಿದ್ರೆ ಸೀದಾ ಹೇಳು. ತಿರುವ ಮುರುವ ಹೇಳಿದೆ ಅಂದ್ರೆ ಕೈ ಕಾಲು ಮುರಿದು ಕೆರೆಯಾಗಿ ಹೂತು ಬಿಟ್ಟೇನೆ. ಹೇಳ ಹೇಳ್ರಿ. ಮೊನ್ನೆ ಮೊನ್ನೆ ಅಡವಿಶಪ್ಪನವರು ಮತ್ತೆ ಸಾವಿತ್ರಮ್ಮ ದೇವಸ್ಥಾನಕ್ಕೆ ಬಂದಿದ್ರು. ನಾನು ಅಷ್ಟೋತ್ತರ ಮಾಡ್ತಿದ್ದೀನಿ ಅಂತ ಅವ್ರು ಏನೇನೋ ಮಾತಾಡ್ಕೊಳ್ತಿದ್ರು, ಆದ್ರೆ ನಾನು ಇಷ್ಟೆತ್ತರ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರು ಏನ್ ಮಾತಾಡ್ಕೊಳ್ತಿದ್ರು ಗೊತ್ತಾ? ಅದೇ ನಮ್ ಕಾವೇರಿ. ಅಲ್ಲ ಅಲ್ಲ, ನಿಮ್ ಕಾವೇರಿ. ಆ ಕಾವೇರಿಗೆ ಆಸ್ತಿ ಇದೆಯಲ್ಲ, ಅದಕ್ಕೋಸ್ಕರ ಕಾವೇರಿಗೂ ನಿನಗೂ ವಿಷ ಹಾಕಿ ಕೊಂಡು ಬಿಟ್ರೆ ಕಾವೇರಿ ಆಸ್ತಿಯೆಲ್ಲ ನಮ್ದಾಗತ್ತೆ ಅಂತ ಸಾವಿತ್ರಮ್ಮ ಮಾತಾಡ್ಕೊತಿದ್ದ. ನಾನು ಈ ಕಿವ್ಯಾರ ಕೇಳಿದ್ನಪ್ಪ. ಪೂಜಾರ, ನೀವು ಖರೆ ಹೇಳಿದ್ರೇನ್ರಿ? ಸತ್ಯವಾಗಲು ನಿನ್ನಾಣೆಗಳು. ಅಲ್ಲಲ್ಲ, ಶಿವನಾಣೆಗಳು. ಆಯ್ತು, ಇವತ್ತಿಗೆ ನಾನು ಹಾವೇರಿಯಿಂದ ಹನುಮೆ ಅನಿಸ್ಕೊಂಡು ಇಲ್ಲಿ ಬಂದಿದ್ದಕ್ಕೆ ಸಾರ್ಥಕ ಆಯ್ತ್ರಿ. ನಮ್ಮ ವರ್ಷಿ ಏನು ಅನ್ನೋದನ್ನ ತೋರಿಸ್ತೀನಿ ನೋಡ್ರಿ. ಹೋಗಲೇ ಹೋಗಲೇ ಅಂತೂ ಬೆಂಕಿ ಇಟ್ಟಿದ್ದಾಯ್ತು. ಹೋಗ್ಲಿ ಹೋಗ್ಲಿ, ನನ್ ಕೆಲ್ಸ ನಾನ್ ಮಾಡಿದೀನಿ. ಇವತ್ತು ನೆಮ್ಮದಿಯಾಗಿ ಆನಂದವಾಗಿ ಊಟ ಮಾಡಿ ನಿದ್ರೆ ಮಾಡ್ತೀನಿ. ನಾರಾಯಣ ನಾರಾಯಣ ನಾರಾಯಣ. ಓ ಸಾವಿತ್ರಮ್ಮ. ಏನಪ್ಪ? ಏ ಸುಕುಮಾರ. ಏನಪ್ಪ ಅಡವೀಶಪ್ಪ? ಏ ಸೌಂದರ್ಯ. ಬರ್ರಿ ಬರ್ರಿ, ಹಿಡೀರಿ ಹಿಡೀರಿ, ತೋಳಿ ತೋಳಿ ತೋಳಿ. ಟಿಕ್ ಟ್ವೆಂಟಿ ಟಿಕ್ ಟ್ವೆಂಟಿ. ಹಾ, ಇದನ್ನ ಬ್ರಾಂಡಿಗೆ ಹಾಕಿ ಬಾಯಿ ಹೋಯ್ಕೊಳ್ಳೋ. ಫೋರ್ ಟ್ವೆಂಟಿ ಅಡವೀಶ, ಇದನ್ನೆಲ್ಲ ಯಾಕೆ ಕೊಡ್ತಾ ಇದೀಯಾ? ಯಾಕೆ ಕೊಡ್ತಾ ಇದನ್ನಲ್ಲ, ನೀವೆಲ್ಲ ಸಾಯೋದಕ್ಕಾಗಿ. ಸಾಯೋದ್ರಂದ್ರೆ ಸಂಗೀತ ಇಟ್ಟಿದೀಯ ನೀನು. ಈಗ ಹನುಮಂತ ಕಾವೇರಿನ ಮದುವೆ ಮಾಡ್ಕೊಂಡ್ಬಿಟ್ಟ, ಆಸ್ತಿಗೆಲ್ಲ ಅವನೇ ಅಧಿಪತಿ ಆಗ್ಬಿಟ್ಟ. ನಾನೇ ಅಕ್ಷತೆ ಹಾಕಿ ಬಂದಿದ್ದೀನಿ. ಅಯ್ಯೋ ಪಾಪಿ, ಬರ್ಲಿ ಅವಳು ಮನೆಗೆ, ಇವತ್ತು ಅವಳು ಪ್ರಾಣನೇ ತೆಗಿತೀನಿ. ಅಷ್ಟು ಸುಲಭ ಅಲ್ಲ ಅವಳ ಪ್ರಾಣ ತೆಗೆಯೋದು. ಕಾವೇರಿ ಪ್ರಾಣ ಹನುಮಂತನ ಕೈಲಿದೆ. ಅದೋ ಅವನೇ ಬರ್ತಾ ಇದ್ದ ನೋಡಿ. ಜಯ ಆಂಜನೇಯ. ಲೇ ಹನುಮ, ಮೊದ್ಲೇ ಹೇಳ್ತೀನಿ ಬದುಕಿರುವಾಗ, ಎರಡನೇ ಹೇಳ್ತೀನಿ ಮಾಡ್ಕೊಳ್ಳೋದು ತಪ್ಪು ಅಂತ ಗೊತ್ತಿಲ್ಲ ನಿನಗೆ? ಅಡಿಯರತ್ತೆ, ನೀನೀಗ ಕತ್ತೆ. ಯಾಕೆ ಗೊತ್ತೆ? ತಾಳಿನ ನಾನ್ ಕಟ್ಟಿಲ್ಲ, ಕಟ್ಟಿಸ್ತವ ಅಡವೀಶ. ಕಾವೇರಿ ನಾನು ಬರ್ತೀನಿ. ನೀನ್ ಯಾಕೆ ಬರ್ತೀಯ? ಮತ್ತೆ ನಾನ್ ನಿನ್ ಜೊತೆ ಬರ್ತೀನಿ. ನಾನೇ ಲಾದ ಉಳೆ ಲುಕ್ಮಿಣಿ, ನೀನೇ ಚೂಪುತ್ತ. ಒಲೂದಿತು ನೀವ ಪಿಯನೆ ಬಾರ ನಿಲ್ಲ. ಅಡವೀಶ, ನಮ್ಮನೆ ಅನ್ನ ತಿಂದು ನನಗೆ ದ್ರೋಹ ಮಾಡಿದ್ಯಾ? ದ್ರೋಹ ಮಾಡುದು ನಾನಲ್ಲ, ಈ ಮನೆಗೆ ದ್ರೋಹ ಬಗದವಳು ನೀನು. ನಿನ್ನ ಒಡ ಹುಟ್ಟಿದ ತಮ್ಮ, ನಿಷ್ಕಳಂಕಿ ಆದ ಕಾವೇರಿ, ಇವರೆಲ್ಲರಿಗೂ ವಿಷ ಹಾಕೋತ ನನ್ನ ಪ್ರೇರೇಪಿಸಲಿಲ್ವಾ? ಒಬ್ಬೊಬ್ಬರಿಗೂ ವಿಷ ಕೊಟ್ಟು ಮನೆಯಲ್ಲಿ ಇದ್ದವರನ್ನೆಲ್ಲ ಮುಗಿಸಿ ಈ ಆಸ್ತಿ ಪಾಸ್ತಿಗೆ ಅಧಿಪತಿಯಾಗಿ ನಾವಿಬ್ರು ರಾಜಾರಾಣಿಯಾಗಿ ಮೆರೆಯೋಣ ಅಂತ ನನಗೆ ನೀನಲ್ಲವೇ ಸಂದೇಶ ಕೊಟ್ಟವಳು. ಅದಕ್ಕೆ ಈ ಆಸ್ತಿಯನ್ನು ಕಾದು ಕಾವೇರಿ ಕೊನೆವರೆಗೂ ಕಾಯ್ತೀನಿ ಅಂತ ವಚನ ಕೊಟ್ಟಿದ್ದೆ ನಮ್ಮ ಯಜಮಾನರಿಗೆ. ಆ ಯಜಮಾನ ಕೊಟ್ಟ ವಚನ ಉಳಿಸೋದಕ್ಕೆ ನಾನು ಹನುಮಂತನ ತಂದೆ ಇಲ್ಲಿ. ಜಯ ಆಂಜನೇಯ. ನಾನೀ ಮನೆ ಸರ್ವಾಧಿಕಾರಿ, ಇನ್ ಮ್ಯಾಗ ನಾನು ಹೇಳ್ದಂಗೆ ನೀವು ಕೇಳ್ಕೊಂಡು ಬಿದ್ದಿರ್ಬೇಕು. ಮರ್ಯಾದಾಗ ಮನೆಯಲ್ಲಿ ಬಿದ್ದಿರೋ ಹಾಗಿದ್ರೆ ಬಿದ್ದಿರು, ಇಲ್ಲ ಮನೆ ಬಿಟ್ಟು ಹೋಗು. ನಾನು ಮಾಡಿದ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಯ್ತು. ನನ್ನ ಕೈ ಬಿಟ್ಬಿಡಿ, ನಾನು ಹೊರಟು ಹೋಗ್ತೀನಿ. ಚಿಕ್ಕಮ್ಮ ಬೇಡ, ಚಿಕ್ಕಮ್ಮ ನನ್ನ ತಬ್ಲಿ ಮಾಡಿ ಹೋಗ್ತೀಯಾ? ಕಾವೇರಿ, ನಿನಗೆ ಇಷ್ಟೊಂದು ಕಷ್ಟ ಕೊಟ್ರು ಕೂಡ ಈ ನಿನ್ನ ಚಿಕ್ಕಮ್ಮನ ಇಷ್ಟೊಂದು ಪ್ರೀತಿಲಿ ನೋಡ್ತಾ ಇದೆಯಲ್ಲಮ್ಮ. ಬೇಡಮ್ಮ, ನಾನು ಬದುಕಿರ್ಬಾರ್ದು, ನಾನು ಇಲ್ಲಿರಲ್ಲ. ಅಣ್ಣ, ಅಮ್ಮನ್ನ ಇಲ್ಲೇ ಇರುವಂತ ಹೇಳು, ಅವಳೇನಾದ್ರೂ ಹೋದ್ರೆ ನಾನು ಈ ಮನೇಲಿ ಇರಲ್ಲ. ಅಣ್ಣ, ಕಾವೇರಿ ನೀನು ಹನುಮಂತನ ಮದುವೆ ಆಗಿಲ್ವೇ? ಅತ್ತೆ, ಕಾವೇರಿಗೆ ಮದುವೆ ಆಗಿದ್ ನಿಜ, ಗಂಡ ಯಾರು ಗೊತ್ತಾ? ನಾನಲ್ಲ, ನಿಮ್ಮ ಮನೆಗೆ ಎಂ ಎ ಪದವೀಧರ
ಚಂದ್ರಶೇಖರ್ ಅಂತ ಬಂದಿದ್ನಲ್ಲ ಅವನೇ ಇವಳ ಗಂಡ. ನಾನು ಹಳ್ಳಿ ಹುಂಬ ಇರಬಹುದು, ಮನುಷ್ಯತ್ವನ ಕೊಲ್ಲೋ ನಾನಲ್ಲ. ಉಪ್ಪು ತಿಂದ ಮನೆಗೆ ದ್ರೋಹ ಮಾಡಿಲ್ಲ. ನನಗೆ ಹೆಣ್ಣು ಕೊಟ್ಟ ನಿಮ್ಮನ್ನ ನನಗೆ ಕಣ್ಣು ಕೊಟ್ಟವರು ಅಂತ ಭಾವಿಸಿದ್ದೆ. ಆದ್ರೆ ನೀವು ನನ್ನನ್ನ ಕಾವೇರಿನ ಕೊಲ್ಲೋಕೆ ಕೊಟ್ಟ ವಿಷ ನಮ್ಮನ್ನ ಕೊಲ್ಲಿಲ್ಲ, ನಿಮ್ಮ ಕೆಟ್ಟ ಗುಣಗಳನ್ನ ಕೊಲ್ತು. ಅಡವಿಶಪ್ಪ, ಆ ವಿಷ ಕೊಡಪ್ಪ, ನನ್ನಂಥವಳು ಬದುಕಿರಬಾರ್ದು, ನನ್ನಂಥವಳು ಸಾಯ್ಬೇಕು, ಕೊಡು ಕೊಡಪ್ಪ ವಿಷನ. ಸಾವಿತ್ರಮ್ಮ, ನೀನ್ ಅಷ್ಟು ಸುಲಭವಾಗಿ ಸಾಯೋದಕ್ಕೆ ನಾನು ವಿಷ ಕೊಡ್ತೀನ? ವಿಷ ಕೊಡೋನಲ್ಲ, ಈ ಮನೆಗೆ ಕೊನೆವರೆಗೂ ಕಾದು ಈ ಮನೆ ಘನತೆನ ಉಳಿಸ್ತೀನಿ ಅಂತ ನಾನು ವಚನ ಕೊಟ್ಟವನು ನಮ್ಮ ಯಜಮಾನರಿಗೆ. ನೀನು ಸತ್ತರೆ ಕಾವೇರಿ ಮತ್ತೆ ನಾಶಳಾಗ್ತಾಳೆ. ತಪ್ಪು, ನೀನು ಅರಿತವಳಾಗಿ ಇಂದು ಮನುಷ್ಯಳಾಗಿದ್ದೀಯ. ನೀನು ಬಾಳಿ ಬದುಕಬೇಕು ಎಂಬುದೇ ನಮ್ಮೆಲ್ಲರ ಆಸೆ. ಹನುಮಂತ, ಏನ್ ಹೇಳ್ತೀಯ? ಜಯ ಭಜರಂಗ ಭರಿ. ಕಾವೇರಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಾನು ಮಾಡಿದ ತಪ್ಪನ್ನು ಕ್ಷಮಿಸ್ಬಿಡು. ನಿನಗೆ ಮುಖ ತೋರಿಸೋಕೂ ನನ್ನ ನಾಚಿಕೆ ಆಗ್ತಾ ಇದೆ. ದೊಡ್ಡವರಾಗಿ ನೀವು ನನ್ನಲ್ಲಿ ಕ್ಷಮೆ ಕೇಳಬಾರ್ದು. ಅಡವೇಶಪ್ಪ, ಏನಪ್ಪ ನೀನ್ ಹೇಳದ ಪಾರ್ಟ್ ಮುಗಿಸಿನಿ. ಈಗ ನಾನು ಹಾವೇರಿ ಕಡೆ ಹೊಂಟಿನಿ. ಏನೇ ಡಾಂಬರ್ ಬರೋದಿಲ್ಲೇನೆ ನನ್ನೊಟ್ಟಿಗೆ? ನೀನು ನನ್ನ ಜೊತೆ ನದಿ. ಅಪ್ಪ, ಎಲ್ಲಿ ಹೋಗ್ತಾರಪ್ಪ? ನಾನು ಒಂಟಿ ಆಗ್ಬಿಟ್ಟು ನೀವೆಲ್ಲ ನಾನು ಬಿಟ್ಟು ಹೋಗಕ್ಕ ಇಷ್ಟೆಲ್ಲ ಮಾಡಿದ್ದು, ನೀವೆಲ್ಲರೂ ಇಲ್ಲೇ ಇದ್ದು ಈ ಸಿರಿ ಸಂಪತ್ತನ್ನೆಲ್ಲ ಅನುಭವಿಸಬೇಕು ಅನ್ನೋಕ್ಕೋಸ್ಕರ ನಾ ಇಷ್ಟೆಲ್ಲ ಮಾಡಿದಪ್ಪ. ನಾವೆಲ್ಲ ಇಲ್ಲೇ ಇರ್ತೀವಿ. ಹಂಗ್ ಬನ್ನಿ. ಜಂಬುಲ್ಲ ಕಡಿ ಬೊಂಬುಲ್ಲ ಕಡಿಬೂವ ಅಗ್ಗುಗ್ಗುವ, ಜಂಬುಲ್ಲ ಕಡಿ ಬೊಂಬುಲ್ಲ ಕಡಿಬೂವ ಅಗ್ಗುಗ್ಗುವ. ಜಯ ಹನುಮಂತ, ಜಯ ಬಜರಂಗಬಲಿ. ಲೋಫರ್ ಅತ್ತೆ ಸೂಪರ್ ಅಳಿಯ. ಲೋಫರ್ ಅತ್ತೆಯಾಗಿ ಚಿತ್ರನಟಿ ಸತ್ಯಭಾಮ, ಸೂಪರ್ ಅಳಿಯನಾಗಿ ಸುಂದರ ಕೃಷ್ಣ ಅರಸ್. ಇವರ ಜೊತೆ ಕಂಠ ನೀಡಿದ ಕಲಾಕುಸುಮಗಳು ಚಿತ್ರನಟ ದಿನೇಶ್, ಚಿತ್ರನಟ ಉಮೇಶ್, ಚಿತ್ರನಟ ಡೆಂಗ್ರಿ ನಾಗರಾಜ್, ರಾವ್ ಶ್ರೀನಾಯ್ಡು, ನಾದೆ ನರಸಿಂಹಮೂರ್ತಿ, ವಿ ಎಸ್ ಕೆ ಅರಸ್, ಶ್ರೀಮತಿ ಸರ್ವಮಂಗಳ, ಶ್ರೀಮತಿ ಪದ್ಮ. ರಚನೆ ಹಾಗೂ ನಿರ್ದೇಶನ ನಾದೆ ನರಸಿಂಹಮೂರ್ತಿ. ಸಂಗೀತ ಎಂ ಎಸ್ ಉಮೇಶ್. ಸಲಹೆ ಕಣೇನೂರ್ ಶಂಕರ್.